ಸಲ್ಲಿಕೆಯ ಸಲುವಾಗಿ ಎನ್ಡಿಎ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮಂತ್ರಿಗಳು ಆದಂತ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರು, ಅದೇ ರೀತಿ ನನ್ನ ಆತ್ಮೀಯ ಸಹೋದರರು, ನನ್ನ ಮಾಜಿ ಶಾಸಕರಾದಂತ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ, ಮತ್ತೊಬ್ಬ ನನ್ನ ಮಾಜಿ ಗುರುಗಳು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಉದ್ಯಮಿಗಳು ಆದಂತ ಸಿಂಗಲ್ ಎಂ ಪಿ ಡಿ ನಾಗರಾಜ ಅವರು, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜೆಡಿಎಸ್ ಬಿಜೆಪಿ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ಮಾಜಿ ಶಾಸಕರುಗಳೇ, ಮತ್ತು ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ವಿವಿಧ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಎಲ್ಲ ನನ್ನ ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈಗೇನು ಇವತ್ತು ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024 ಏನು ಏಪ್ರಿಲ್ 26 ನಡೆಯುವ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಎರಡೂ ಹುದ್ದೆಗಾಗಿ ನಾವು ಎನ್ಡಿಎ ಅಭ್ಯರ್ಥಿಯಾಗಿ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಈ ಭಾಗದಿಂದ ನಾವು ಜೊತೆಗೆ ನಿಲ್ಲಿಸಿದ್ದೇವೆ. ತಮ್ಗೆಲ್ಲ ಬಹಳಷ್ಟು ಜನ ಬಂದು ಇವತ್ತು ಅಭೂತಪೂರ್ವವಾದಂತಹ ಸ್ವಾಗತವನ್ನು ಕೇಳ್ತಾ ಇದ್ದೀವಿ, ಕೊಡ್ತಾ ಇದ್ದೀರಿ. ಬಹಳ ಸಂತೋಷದ ವಿಷಯ. ಈ ಭಾಗದಲ್ಲಿ ಏನು ಇವತ್ತು ಜೆಡಿಎಸ್ ಮತ್ತು ಬಿಜೆಪಿಯ ಸಮ್ಮಿಶ್ರ ಸರ್ಕಾರ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 28 ಲೋಕಸಭಾ ಕ್ಷೇತ್ರಗಳನ್ನ ಜಯಗಳಿಸಬೇಕಾಗಿ ಇವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ತೀವಿ. ಸನ್ಮಾನ್ಯ ಬಂಧುಗಳೇ, ಡಾಕ್ಟರ್ ಸುಧಾಕರ್ ಅವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಕುಮಾರಣ್ಣ ಅವರು ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವರಿದ್ದಾರೆ. ಇವತ್ತು ಸುಧಾಕರ್ ಅವರು ಮುಖ್ಯಮಂತ್ರಿಗಳಾಗಿ ಬಹಳಷ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ತಮ್ಮದೇ ಆದಂತ ಚಾಪನ್ನ ಮೂಡಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಲೋಕಸಭಾ ಸದಸ್ಯರಾಗಿ ನಾವು ನೀವೆಲ್ಲರ ಒಗ್ಗಟ್ಟಾಗಿ ಸೇರಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸಬೇಕಾಗಿದೆ. ಯಾಕೆ ಆಯ್ಕೆ ಮಾಡಿ ಕಳಿಸಬೇಕು? ಇವತ್ತು ಅವರ ಬರೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅದೇ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಈ ಯಲಹಂಕ ಕ್ಷೇತ್ರ ಮತ್ತು ಕೋಲಾರ ಡಿಸ್ಟಿಕ್ಕು, ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಇದೆ. ಈಗಾಗಲೇ ಕುಮಾರಣ್ಣ ಅವರ ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಎನ್ಡಿಎ ಅಭ್ಯರ್ಥಿಯಾಗಿ ಸುಧಾಕರ್ ಅವರು ತನ್ನ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಏನು April 26 ನಡೆಯುವ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ನಾವು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ಅಥವಾ ಯಲಹಂಕ ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ತಾರತಮ್ಯ ಇಲ್ಲದೆ ಜೆಡಿಎಸ್ ಬಿಜೆಪಿ ಅನ್ನೋ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ಸುಧಾಕರ್ ಅವರನ್ನ ಗೆಲ್ಲಿಸೋದ್ರ ಮೂಲಕ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕಾಗಿದೆ. ಯಾಕೆ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಪ್ರಧಾನಿಯಾಗಿ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ, ಬಹಳ ಒಂದು ಇತಿಹಾಸನೇ ಇದೆ ಈ ಭಾರತ ದೇಶದಲ್ಲಿ. ಸ್ವತಂತ್ರ ಬಂದನಿಕ ಆಳ್ವಿಕೆ ಮಾಡಿದಂತ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಜನಗಳ ಅಭಿವೃದ್ಧಿನ ಬಯಸಲಿಲ್ಲ, ಈ ದೇಶದ ಸಮಗ್ರ ಅಭಿವೃದ್ಧಿನ ಬಯಸಲಿಲ್ಲ, ಈ ದೇಶದ ಒಳಿತಿಗಾಗಿ ಒಂದು ದಿನ ಅವರು ಕೆಲಸ ಮಾಡಲಿಲ್ಲ. ಅವರದೇ ಆದಂತ ಜೀವನದ ದಾಟಿಯಲ್ಲಿ ಬದುಕನ್ನು ಕಟ್ಟಿಕೊಂಡಂತ ಕಾಂಗ್ರೆಸ್ ಪಕ್ಷವನ್ನ ಈ ದೇಶದಲ್ಲಿ ಕಿತ್ತೋಗಿಬೇಕಾಗಿರೋ ಒಂದು ಅವಶ್ಯಕತೆ ಇವತ್ತು ಒಲಿ ಬಂದಿದೆ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ದೇವೇಗೌಡ ಅಪ್ಪಾಜಿಯವರು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಣ್ಣ ಅವರು ಮತ್ತೆ ಅವರ ಜೊತೆ ನಮ್ಮ ಯುವಕ ರಾಜ್ಯ ಅಧ್ಯಕ್ಷರಾದಂತ ವಿ ಕೆ ಕುಮಾರಣ್ಣ ಅವರು, ಇವತ್ತು ಮೋದಿಜಿ ಅವರು ಮತ್ತೆ ಜೆ ಪಿ ನಡ್ಡಾ ಅವರು ಮತ್ತೆ
ಎಲ್ಲರೂ ಒಗ್ಗಟ್ಟು ಹೋಗೋಣ. ಈ ರಾಜ್ಯದಲ್ಲಿ ಬದಲಾವಣೆ ತರೋಣ. ನಿಮ್ಮ ಸಹಕಾರ ನಮಗೆ ಬೇಕು. ಕುಮಾರ ಅಂದರೆ ನೀವು ನನ್ನ ಜೊತೆ ಕೈ ಜೋಡಿಸಿ ನಾವು ಸಮಗ್ರ ಪಟಕ್ಕೆ ಕೊಂಡೋಗೋಣ ಅಂತ ತೀರ್ಮಾನ ಮಾಡಿ ಇವತ್ತು ನಾವು ಎನ್ಡಿಎ ಜೊತೆ ಪಾಲ್ಗೊಂಡಿದ್ದೇವೆ. ನರೇಂದ್ರ ಮೋದಿಜಿಯವರು ಇದಾಗಿ 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರು ಯಾವುದೇ ರಾಜ್ಯದಲ್ಲಿ ಯಾವುದೇ ಇದರಲ್ಲಿ ಭಯೋತ್ಪಾದನೆ ಮಾಡಬೇಕಾದ್ರೆ ಜನ ಪರಿಸ್ಥಿತಿಗೆ 1 ಕಿಲೋಮೀಟರ್ ಹಿಂದೆ ಹೋಗ್ಬೇಕು, ಯೋಚನೆ ಮಾಡಬೇಕು ಅನ್ನೋ ಯೋಚನೆ ಇವತ್ತು ಓಡಿಬರಲು ಕಾರಣವಾಗುತ್ತೆ. ನರೇಂದ್ರ ಮೋದಿಜಿಯವರೇ ಕಾರಣ. ನರೇಂದ್ರ ಮೋದಿಜಿಯವರು ಮತ್ತೆ ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದಲ್ಲಿ ಪೂರ್ತಿ ದೇಶದ ಸಮಗ್ರ ಅಭಿವೃದ್ಧಿಗೆ ರಸ್ತೆಗಳನ್ನ ವಿಶೇಷ ಕಾರಿಡಾರ್ಗಳನ್ನ ಅಭಿವೃದ್ಧಿಪಡಿಸಿ ಈ ದೇಶಕ್ಕೆ ಕೊಡುಗೆ ಕೊಟ್ಟರು. ಇವತ್ತು ಆರ್ಥಿಕವಾಗಿ ಭಾರತ ದೇಶ ಬಹಳಷ್ಟು ಬಲಿಷ್ಠವಾಗಿದೆ. ಅದಕ್ಕೆಲ್ಲ ಕಾರಣ ಪ್ರತಿ ರಾಜ್ಯದಲ್ಲೂ ಅಭಿವೃದ್ಧಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಅಭಿವೃದ್ಧಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನರೇಂದ್ರ ಮೋದಿಜಿಯವರನ್ನ ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ತರಬೇಕಾಗಿರೋ ಜವಾಬ್ದಾರಿ ಪ್ರತಿಯೊಬ್ಬ ಭಾರತದ ಪ್ರಜೆಗಳ ಮೇಲಿದೆ. ಇದು ಯಾರು ಒಬ್ಬರಿಂದ ಸಾಧ್ಯ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಸುಧಾಕರ್ ಅವ್ರನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನಾವು ಒಗ್ಗಟ್ಟಾಗಿ ಆಯ್ಕೆ ಮಾಡಿ ಕಳಿಸಿ ಅತಿ ಹೆಚ್ಚು ಮತಗಳು ಈ ದೇಶದಲ್ಲೇ ಒಂದು ಇತಿಹಾಸ ಸೃಷ್ಟಿಯಾಗಬೇಕಾಗಿದೆ. ನಾವೆಲ್ಲರೂ ಕೂಡ ಎಲ್ಲ ನನ್ನ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಅತ್ತೆ ತಂಗಿಯರು ಯಾವುದೇ ಒಂದು ಸಂಕೋಚ ಪಡದೆ ಪ್ರತಿಯೊಬ್ಬ ಬಂಧುಗಳಿಗೂ ಸ್ನೇಹಿತರಿಗೂ ಮಿತ್ರ ಬಂಧುವರಿಗೂ ಕೂಡ ತನ್ನ ಮನವಿ ಮಾಡಿಕೊಂಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ನಾವೆಲ್ಲರೂ ಶ್ರಮ ವಹಿಸಿದ್ದೆ. ಆದರೆ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಈಗಾಗಲೇ ನಮ್ಮ ನಾಯಕರು ನಮ್ಮ ಸಮಿತಿ ಅಧ್ಯಕ್ಷರು ಆದಂತ ಬಿಪಿಗೆ ದೇವೇಗೌಡ ಸಾಹೇಬರು ಆಗಮಿಸಿದ್ದಾರೆ. ಅವರು ಸಹ ಇವತ್ತು ನಾಮಪತ್ರ ಸಂಸದಕ್ಕೆ ಸುಧಾಕರ್ ಜಿ ಅವರಿಗೆ ಬೆಂಬಲವಾಗಿ ಇವತ್ತು ಮೈಸೂರಿಂದ ಈಗ ಆಗಮಿಸಿ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸಹಕಾರಿ ಬಂಧುಗಳು ಮತ್ತೆ ಚೋಲಿಲ್ಲದ ಸರದಾರಾದಂತ ನಮ್ಮ ಜಿಟಿ ದೇವೇಗೌಡರು ಕೂಡ ಈ ಭಾಗಕ್ಕೆ ಆಗಮಿಸಿದ್ದಾರೆ. ಇವತ್ತು ಎಲ್ಲರೂ ಕೂಡ ನಮ್ಮ ಜಿಟಿ ದೇವೇಗೌಡ ಸಾಹೇಬರನ್ನ ನಮ್ಮ ಪಕ್ಷದ ವತಿಯಿಂದ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅವರು ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾರೆ. ಇವತ್ತು ನಾವು ನೀವೆಲ್ಲರೂ ಸಹ ಯಾವುದೇ ನಿಷ್ಕಲ್ಮಶವಾಗಿ ಒಗ್ಗಟ್ಟಾಗಿ ಅವರವರ ಕ್ಷೇತ್ರಗಳಲ್ಲಿ ಯಾವುದೇ ವೈಮನಸ್ಸುಗಳನ್ನ ಮರೆತು ಈಗಾಗಲೇ ಸುಧಾಕರ್ ರೆಡ್ಡಿ ಅವರನ್ನು ಹೇಳಿದ್ದಾರೆ, ಏನೇ ಒಂದು ಸಣ್ಣ ವ್ಯತ್ಯಾಸ ಆಗಿದ್ರು ಕೂಡ ಇವತ್ತು ಬಿಜೆಪಿ ಕಾರ್ಯಕರ್ತನ ಯಾವ ರೀತಿ ಪ್ರೀತಿಸ್ತೀನಿ ಅದೇ ರೀತಿ ನಾನು ಜೆಡಿಎಸ್ ಕಾರ್ಯಕರ್ತನ ಪ್ರೀತಿಸ್ತೀನಿ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷ ಎರಡೂ ಸೇರಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಬೆಂಬಲಿಸಿ ಅತಿ ಹೆಚ್ಚು ಮತಗಳಿಂದ ಜೈಗಳಿಸೋಕ್ಕೆ ಸಹಕಾರ ಕೊಡಬೇಕು. ಮತ್ತೊಮ್ಮೆ ಎಲ್ಲ ನನ್ನ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಜನಾಶ್ರಮಕ್ಕೆ ಹೊಂದಿ ನಾನು ಎರಡು ಮಾತನ್ನ ನಮಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಜೆಡಿಎಸ್, ಜೈ ಬಿಜೆಪಿ, ಜೈ ಶ್ರೀರಾಮ್. ನಮ್ಮ ಜೆಡಿಎಸ್ ನಾಯಕರಾದಂತ ಚಿಕ್ಕದೇವೇಗೌಡರು, ದೊಡ್ಡದೇವೇಗೌಡರು ಆಶೀರ್ವಾದ ನಮ್ಗಿದೆ. ಚಿಕ್ಕದೇವೇಗೌಡರು ಬಂದಿದ್ದಾರೆ ಜಿಟಿ ದೇವೇಗೌಡ ಸಾಹೇಬರು ನಮ್ಮನ್ನೆಲ್ಲ ಉದ್ದೇಶಿಸಿ ಸುಧಾಕರ್ ಅಣ್ಣ ಅವ್ರನ್ನ. ಮತ್ತೆ ವಿಶೇಷತೆ ಏನಂದ್ರೆ ನಮ್ಮ ರಾಜ್ಯದ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದವನ್ನ ತಂದು ಸುಧಾಕರ್ ಅಣ್ಣ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಜಿಟಿ ದೇವೇಗೌಡ ಅಣ್ಣವರು. ಇನ್ನೊಂದ್ ಮಾತು, ಗೌಡ ಬುಜ್ಜಿ ಆಪೇದು ಅಂತ ಸುಧಾಕರ್ ಅಣ್ಣ ಆಪೇದು, ಗೌಡ ಬುಜ್ಜಿ ಆಪೇದು, ನಮಗೆ ಗೌಡ ಬುಜ್ಜಿ ಆಪೇದು ಅಂತ ಅರ್ಥ ಸುಧಾಕರ್ ಅಣ್ಣ ಆಪೇದು, ಗೌಡ ಬುಜ್ಜಿ ಆಪೇದು, ಮೋದಿ ಆಪೇದು, ಮೋದಿ ಗೌಡ ಬುಜ್ಜಿ ಆಪೇದು, ದೇವೇಗೌಡ.
ಆತನು, ಹೃದಯಗಳಲ್ಲಿ ಆತನು, ಯಾಡ ಪಿಲ್ಲನು ಅನುಸರಿಸಲು, ಯಾಡ ಪಿಲ್ಲನು ಅನುಸರಿಸಲು. ಭಾರತ್ ಮಾತಾಕಿ, ನರೇಂದ್ರ ಮೋದಿ ಅವರಿಗೆ, ಎಚ್ ಡಿ ದೇವೇಗೌಡರಿಗೆ, ರಾಜ್ಯದ ಜನತಾದ ಅಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ನೇರ ಬರ್ತಾ ಇದ್ದಾರೆ. ಮಂಡ್ಯದಲ್ಲಿ ಮಂಡ್ಯದಲ್ಲಿ ನಾಮಿನೇಷನ್ಗೆ ಲಕ್ಷಾಂತರ ಜನ ಸೇರಿ ಗೋವಾ ಮುಖ್ಯಮಂತ್ರಿ ಎಲ್ಲರೂ ಕೂಡ ಆಗಮಿಸಿದ್ರು. ಅದು ಮುಚ್ಚಿ ನಾನು ಇಲ್ಲಿ ಬಂದಿದ್ದೀನಿ. ಅವರು ಇನ್ನೇನು ಬರ್ತಾ ಇದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಬಿ ಎಸ್ ಯಡಿಯೂರಪ್ಪನವರಿಗೆ, ವಿಜಯೇಂದ್ರ ಅವರಿಗೆ, ಇವತ್ತೇನು ಎಲ್ಲರೂ ಕೂಡ ಈ ಉರಿಯುವ ಬಿಸಿಲಿನಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲೂ ಕೂಡ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲೇಬೇಕು. ಎಚ್ ಡಿ ಕುಮಾರಸ್ವಾಮಿ ಅವರು, ಎಚ್ ಡಿ ದೇವೇಗೌಡರಿಗೆ ಶಕ್ತಿಯನ್ನು ತುಂಬಬೇಕು. ಯಡಿಯೂರಪ್ಪನವರಿಗೆ, ವಿಜಯೇಂದ್ರ ಅವರಿಗೆ ಶಕ್ತಿಯನ್ನು ತುಂಬಬೇಕು. ಆಗಂತಿದ್ದಂತ ನಿಮಗೆಲ್ಲರಿಗೂ ಕೂಡ ಆರ್ಥಿಕ ನಿರ್ಮಾಣ ಸಲ್ಲಿಸ್ತ ನಿಮ್ಮೆಲ್ಲರ, ಈ ಒಂದು ರಾಜ್ಯದ ರಕ್ಷ ನಾಯಕ ಡಿ ಸುಧಾಕರ್ ಅವರಿಗೆ, ಡಾಕ್ಟರ್ ಸುಧಾಕರ್ ಅವರಿಗೆ, ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರಿಗೆ, ಒಂದು ವೇಳೆ ಭಾರತ ದೇಶ ಚಿಕ್ಕಬಳ್ಳಾಪುರವನ್ನು ಎದುರು ನೋಡ್ತಾ ಇದೆ. ನರೇಂದ್ರ ಮೋದಿ ಅವರು ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಈ ಬಿಸಿಲಿನಲ್ಲಿ ಎಲ್ಲರೂ ಕೂಡ ಬಂದಿದ್ದೀರಿ. ಬಂದಿದ್ದಾರೆ. ಇವತ್ತೇನು ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದು ದಿನವೂ ಕೂಡ ಒಂದು ಗಂಟೆಯೂ ಕೂಡ ವಿಶ್ರಾಂತಿಯನ್ನು ಪಡೆಯದೆ ಈ ದೇಶಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ನಾಯಕ ನರೇಂದ್ರ ಮೋದಿ ಅವರು. ಮತ್ತೊಬ್ಬರು ಎಚ್ ಡಿ ದೇವೇಗೌಡರು, ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಬೀಸರಲ್ಲಿ ನೀರಾವರಿ ಹೋರಾಟಕ್ಕೋಸ್ಕರ ಪಾರ್ಲಿಮೆಂಟ್ ಅಲ್ಲಿ ಭಾಗವಹಿಸಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತೇಳಿ ದೇವೇಗೌಡರು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ದೇವೇಗೌಡರು ಘೋಷಣೆ ಮಾಡಿರ್ತಕ್ಕಂಥದ್ದು ಈ ಭಾರತ ದೇಶ ಉಳಿಬೇಕು. ನಾವೆಲ್ಲ ನೋಡಿದ್ದೀರಿ ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ, ಇಸ್ರೇಲ್ ಏನಾಗ್ತಾ ಇದೆ, ಉಕ್ರೇನ್ ಏನಾಗ್ತಾ ಇದೆ, ಭಾರತ ದೇಶ ಮಾತ್ರ ನೆಮ್ಮದಿಯಾಗಿದೆ. ಭಾರತ ದೇಶದ ಅಲ್ಪಸಂಖ್ಯಾತರಿಗೂ ರಕ್ಷಣೆ ಇದೆ, ದೀನದಲಿತರಿಗೂ ರಕ್ಷಣೆ ಇದೆ. ಈ ಭಾರತ ದೇಶದ ಸರ್ವ ಪ್ರಜೆಯು ಕೂಡ ರಕ್ಷಣೆ ಹೊಂದಿದ್ದಾರೆ. ಈ ಎಲ್ಲ ಕಾರಣಗಳಿಂದ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಹೇಳ್ತಿಲ್ಲ. ಹೇಳ್ತಿದ್ದೀರೋ ಕಾಂಗ್ರೆಸ್ ಸರ್ಕಾರ 1 ವರ್ಷ ಆಗ್ತಾ ಇದೆ ನನ್ನ ತಿಳ್ಕೊಂಡ್ರೆ, ಅವ್ರು ಬಂದಾಗೆಲ್ಲ ಭೀಕರ ಬರಗಾಲ. ಕಾಂಗ್ರೆಸ್ ಸರ್ಕಾರ ಕಾಲಿಟ್ಕೊಂಡು ಬಂದಾಗೆಲ್ಲ ಭೀಕರವಾದಂತ ಬರಗಾಲ. ಕಾಂಗ್ರೆಸ್ ಬಂದಾಗೆಲ್ಲ ಬರಗಾಲ. ಬಿಜೆಪಿ ಯಡಿಯೂರಪ್ಪನವರು ಆದಾಗ ಅವ್ರ ಕಾಲಿನಿಂದ ನದಿಗಳು ಕೆರೆಗಳು ಉಕ್ಕಿ ಹೋಗ್ತಾ ಇದ್ರು. ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೆರೆಕಟ್ಟೆಗಳೆಲ್ಲ ಭರ್ತಿ ಆಗ್ತಾ ಇತ್ತು. ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿದ್ರು.
ರೈತರು ಸಂಪೂರ್ಣ ಸಾಲವನ್ನು ಮನ್ನಾ ಮಾಡುವಂತಹ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು. ಈ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಶಕ್ತಿ ತಂದು ಅಂಬೇಡ್ಕರ್ ಅವರ ಫೋಟೋ ತೋರಿಸ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಚುನಾವಣೆಗೆ ನಿಂತು ಸೋಲಿಸ್ತವರು ಕಾಂಗ್ರೆಸ್. ಅವ್ರು ಸಮಾಧಿ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ಕಾಂಗ್ರೆಸ್. ಇವತ್ತು ಬಿಜೆಪಿ ಸಂವಿಧಾನ ತಿದ್ದುಪಡಿ ಮಾಡ್ತಾ ಇಲ್ಲ. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ 72ರಲ್ಲಿ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ರು? ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂಥವ್ರು ಕಾಂಗ್ರೆಸ್, ಅವರು ಇಂದಿರಾ ಗಾಂಧಿ ಅವರು. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಆಮೇಲೆ ಅಂಬೇಡ್ಕರ್ ಅವರ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಸಿದ್ಧಾಂತವನ್ನು, ಅವರ ಸಂವಿಧಾನವನ್ನು ಉಳಿಸ್ತಾ ಇರ್ತಕ್ಕಂಥವರೇ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ದೇವೇಗೌಡರು. ಪ್ರಧಾನಮಂತ್ರಿ ದೇವೇಗೌಡರು ನಾಯಕ ಸಮುದಾಯಕ್ಕೆ ಚಂದ್ರಶೇಖರ್ ಅವರು ಪ್ರಧಾನಿಗಳಾಗಿದ್ದಾಗ ನನಗೆ ಮಂತ್ರಿ ಬೇಡ, ನಾಯಕ ಸಮುದಾಯಕ್ಕೆ ಎಸ್ ಟಿ ಸಮುದಾಯವನ್ನು ಮಾಡಬೇಕು ಅಂತ ಹೇಳಿದವರು ಎಸ್ ಟಿ ಆಗಿದ್ರಿಂದ ನಾಯಕ ಸಮುದಾಯ ಇಬ್ಬರು ಬೇಕಾಗಬಾರ್ದು. ಅಂದ್ರೆ ಇದು ಜನ ಶಾಸಕರಾಗ್ತಾ ಇದ್ದಾರೆ, ಅಂದ್ರೆ ಈಗ ನಾಯಕ ಸಮುದಾಯ ನಾಯಕರು ಎರಡು ಜನ ಲೋಕಸಭಾ ಸದಸ್ಯರು. ಈ ರೀತಿ ಈ ದೇಶಕ್ಕೋಸ್ಕರ ಈ ರಾಜ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಾಯಕರು ಕುಮಾರಸ್ವಾಮಿ, ಯಡಿಯೂರಪ್ಪ, ದೇವೇಗೌಡರು, ಇವತ್ತು ನೂತನ ಅಧ್ಯಕ್ಷ ವಿಜಯೇಂದ್ರರು, ಎಂ ಪಿ ನಾಗರಾಜ್ ಅನ್ನ ಬಂದಿದ್ದಾರೆ, ಅವರು ಮೇನ್ ಮಾತಾಡೋರು ಇದ್ದಾರೆ. ಅವರು ಕೂಡ ಡಾಕ್ಟರ್ ಸುಧಾಕರ್ ಅನ್ನ ಗೆಲ್ಲಿಸ್ಕೋಬೇಕು ಅಂತ ಅವ್ರಿಗೆ ಟಿಕೆಟ್ ಕೊಡಬೇಕು, ಅವರೇ ದಕ್ಷ ನಾಯಕ ಅಂತೇಳಿ ಹೋರಾಟವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ವಿಸರ್ಜನೆ ನಾರಾಯಣ ಸ್ವಾಮಿ ಅವರು ಹೇಳಿ ಡಾಕ್ಟರ್ ಎಂ ಪಿ ಮುನಿಸ್ವಾಮಿ ಅವರು ಎಂ ಪಿ ಅವರು ಮೊದಲೇ ಹೇಳಿದೆ, ಎಂ ಪಿ ಡಿ ನಾಗರಾಜ್ ಅವರು ಮಂತ್ರಿಗಳಾಗಿ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥವ್ರು. ನಮ್ಮ ಕೋಲಾರದ ಎಂ ಪಿ ಅವರು ಕೂಡ ಇರಿಸಿದ್ದಾರೆ, ರಾಮಚಂದ್ರ ಅವರು ಕೂಡ ಬಂದಿದ್ದಾರೆ, ಎಂ ಪಿ ಶಿವರಾಜ್ ರೆಡ್ಡಿ ಅವರು ಶ್ರೀನಿವಾಸ್ಪುರ ಬಂದಿದ್ದಾರೆ. ಇನ್ನೇನು ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಇವತ್ತೇನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಅವ್ರು ಬಂದು ಹೇಳ್ತಾರೆ ಕೋಣ ಕ್ಷೇತ್ರದಲ್ಲಿ 60,000 ನೀರ್ ಕೊಟ್ಟು ನನ್ನ ಯಾರು ಟಚ್ ಮಾಡಲ್ಲ, ಇಲ್ಲದೇ ಇದ್ರೆ ನನ್ನ ತೆಗಿತಾರೆ ಅಂತ ಅವರೇ ಹೇಳ್ತಾವ್ರೆ. ಉಪ ಮುಖ್ಯಮಂತ್ರಿಗೆ 4 ಉಪ ಮುಖ್ಯಮಂತ್ರಿಗಳು ಹೇಳ್ಬೇಕು, ಈ ಡಿ ಕೆ ಶಿವಕುಮಾರ್ ಉಳಿಸ್ಬೇಕು ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಅವರ ಭಾರದಿಂದಲೇ ಕಾಂಗ್ರೆಸ್ ಉಳಿಯಲ್ಲ. ಇವತ್ತು ಬಂದಿರ್ತಕ್ಕಂಥ ನೀರುಗಳು ನಿಮ್ಗೆಲ್ಲ ಕೂಡ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರು ಹಣ ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಿಮಗೆ ಗೊತ್ತಿದೆ ಎನ್ ಡಿ ಆರ್ ಎಫ್ ಅಲ್ಲಿ ಏನು ನರೇಂದ್ರ ಮೋದಿ ಆರ್ಮೋನ್ ಕೊಟ್ಟು ಕೊಟ್ಟಿದ್ರು, ಅಷ್ಟನ್ನು ಮಾತಾಡ್ತೀವಿ ಮಾಡುವವರು ರಾಜ್ಯ ಸರ್ಕಾರದಿಂದ ಒಂದು ಸಹ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಬಂದು 1 ವರ್ಷ ಆಯ್ತು, ಒಂದೇ ಒಂದು ರಸ್ತೆ ಇಲ್ಲ, ಒಂದು ಗುಂಡಿ ಮುಸ್ತಾ ಇಲ್ಲ, ಕೆರೆ ಕಟ್ಟಿ ನೀರು ಒಣಗಾಯ್ತು, ರಸ್ತೆಗಳ ಅಭಿವೃದ್ಧಿ ಇಲ್ಲ, ಕುಡಿಯೋಕೆ ನೀರಿಲ್ಲ, ಹೊಸ ಬೋರ್ವೆಲ್ ತೋರ್ಬೇಡಿ ಅಂತ ಹೇಳಿದ್ದಾರೆ, ಕುಡಿಲಿಕ್ಕೆ ನೀರಿಲ್ಲ, ಕಾವೇರಿಗೆ ಸಂಪೂರ್ಣ ಸಿಕ್ಕಿದೆ, ತಮಿಳ್ನಾಡಿಗೆ ಇಂಥ ಒಂದು ಸರ್ಕಾರ ಇರಬೇಕು. ಅದಕ್ಕೋಸ್ಕರನೇ ಎಚ್ ಡಿ ಕುಮಾರಸ್ವಾಮಿ ಅವರು 40 ಮುಖ್ಯಮಂತ್ರಿಯಾಗಿ ಉಪ ಮುಖ್ಯಮಂತ್ರಿಯಾಗಿದ್ದಾಗ ನಿಮ್ಮ ಆದೇಶ ಇರಲಿಲ್ಲ, ನಿಮ್ಮ ಆದೇಶ ಇರಲಿಲ್ಲ. ನಾಯಕರುಗಳು ಒಂದಾಗಿದ್ರು, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ರು. ಆದರೆ ಇವತ್ತು ನಿಮ್ಮೆಲ್ಲರ ಬಂಧನ ಇದೆ, ನೀವೆಲ್ಲ ಒಟ್ಟಾಗಬೇಕು. ಈ ಕಾಂಗ್ರೆಸ್ 135 ಸ್ಥಾನವನ್ನು
ಗೆದ್ದು ಈ ರಾಜ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಆಂಬುಲೆನ್ಸ್ ದಾರಿ ಬಿಟ್ಬಿಡಮ್ಮ, ಆಂಬುಲೆನ್ಸ್ 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 ದಾರಿ ಬಿಡಿ, ಆಂಬುಲೆನ್ಸ್ ದಾರಿ ಬಿಡಿ, ಹೇಳಿ ಆಂಬುಲೆನ್ಸ್ ದಾರಿ ಬಿಡಿ. ನಿಮ್ಮ ಗೊತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲಾಯರ್ ಅಂತ ಹೇಳ್ತಾರೆ, 16 ವರ್ಷ ಕಂಪನಿ ಅಂತಾರೆ, ಸುಪ್ರೀಂ ಕೋರ್ಟ್ ಹೋಗೋರೆ ದುಡ್ಕೊಟ್ಟಿಲ್ಲ ಅಂತ ಒಪ್ಪಿಟ್ಟ ವ್ಯವಸ್ಥೆಯಲ್ಲಿ ಯಾರು ಸುಪ್ರೀಂ ಕೋರ್ಟ್ ಹೋಗ್ತಾರ? ಇವತ್ತು ನಿಮಗೆ ಗೊತ್ತಿದೆ ಯಾವುದೇ ಸಂವಿಧಾನದಲ್ಲಿಲ್ಲ, ಯಾವುದೇ ಕಾನೂನಲ್ಲಿ ಇಲ್ಲ, ಆ ರೀತಿ ಕಾನೂನು ಬಾಹಿರವಾಗಿ ಕೋರ್ಟ್ ಹೋಗಿದ್ವಿ ಅಂತ ಹೇಳ್ತಕ್ಕಂತ ಇವರು ಕೇರಳದವ್ರು ಹೋಗಿದ್ರು ರಿಜೆಕ್ಟ್ ಆಗಿತ್ತು. ನಾನು ಕೇಳುವ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರೇ ಕೋರ್ಟ್ ಹೋಗ್ತಾ ಇದ್ರು ಲಾಯರು ಹಣ ತಪ್ಪಿರ ನೀವು ಅಂತ ಕೇಳಿ ತೆಲಂಗಾಣ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು ಹೋಗಿ ಸ್ವಾಗತ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ, ಅವರಿಂದ ನಮ್ಮ ರಾಜ್ಯ ಅಭಿವೃದ್ಧಿ ಮಾಡಿ ಅಂತ ಕೇಳ್ಕೊತಾರೆ. ನೀವೇನು ಸಮೇಶದಲ್ಲಿ ಅಲ್ಲಿ ಬಚ್ಚಿದೆ ಅಂತ ಹೇಳ್ತಾರೆ ತೆಲಂಗಾಣ, ಅವರು ಕಾಂಗ್ರೆಸ್ ಪಕ್ಷ. ಆದ್ರೆ ನಮ್ಮ ಮುಖ್ಯಮಂತ್ರಿ ಓ ಮೋದಿ ಓ ಮೋದಿ ಅಂತಾರೆ, ಅವರು ಇವರು ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ನರೇಂದ್ರ ಮೋದಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಿದವರು, ಈ ರಾಜ್ಯದ ರಾಷ್ಟ್ರಪತಿಗೆ ಏಕವಚನದಲ್ಲಿ ಮಾತಾಡ್ತಾರೆ, ಅವರು ಇವರು ಅಂತ ಮಾತಾಡ್ತಾರೆ. ಇಂಥ ಮುಖ್ಯಮಂತ್ರಿ ಬೇಕು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 36,000 ಸೋಲಿಸಿದ್ದೀರಿ, ನಿನ್ನೆ ಹೇಳಿದ್ದೀನಿ ಬಂದ್ರೆ ಬನ್ನಿ ನೋಡೋಣ ಅಂತ ಕರೆದಿದ್ದೀನಿ. ನಿನ್ನೂ ಕೂಡ ಇವತ್ತು ಚಿಕ್ಕಬಳ್ಳಾಪುರ ಒಂದು ನೆಚ್ಚಿನ ನೆಲ, ಒಂದು ನೆಚ್ಚಿನ ಭೂಮಿ, ಕುಡಿಯುವ ಜನ, ಹೋರಾಟ ಮಾಡುವ ಜನ. ಇಲ್ಲಿಂದ ನರೇಂದ್ರ ಮೋದಿಯವರಿಗೆ ಸುಧಾಕರ್ ಅಂತ ಒಬ್ಬ ಗಂಡು ಗಲಿ, ಸುಧಾಕರ್ ಅಂತ ಗಂಡು ಗಲಿ ಅಭ್ಯರ್ಥಿ ಗಂಡು ಗಲಿ ಗಂಡು ಗಲಿಯನ್ನ ಈ ಗಂಡು ಭೂಮಿಯಿಂದ ಒಂದು ಮೆಚ್ಚಿನ ನಾಡಿನಿಂದ ಚಿಕ್ಕಬಳ್ಳಾಪುರದಿಂದ ಡೆಲ್ಲಿಗೆ ಕಳಿಸ್ಬೇಕು. ಯಡಿಯೂರಪ್ಪ ಗೌಡರವರು ಹೇಳಿದ್ರು 28 ಕ್ಷೇತ್ರಗಳನ್ನ ಗೆಲ್ಲಿಸಿ ನಮ್ಮ ಕೈ ಕೊಡೆ, ನಾವು ನರೇಂದ್ರ ಮೋದಿ ಹತ್ರ ಹೋಗ್ತೇವೆ, ಈ ರಾಜ್ಯವನ್ನು ಅಭಿವೃದ್ಧಿಪಡಿಸ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಜನತಾ ದಳ ಬಿಜೆಪಿ 2-1, ಜನತಾ ದಳ ಬಿಜೆಪಿ 2-1, ಜನತಾ ದಳ ಬಿಜೆಪಿ 2-1, ಏಕೈಕ ಪಕ್ಷ. ಇನ್ನು ಮುಂದೆ ನಿರಂತರವಾಗಿ ಗಟ್ಟಿಯಾಗಿ ಉಳಿದ್ದೇವೆ. ಈ ಕಾಂಗ್ರೆಸ್ ಅನ್ನು ತಗಿಬೇಕು. ನೀವೆಲ್ಲ ಸಿದ್ಧರಾಗಿ ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನ ಮಾಡಲಿಕ್ಕೆ ತಮ್ಮೆಲ್ಲರ ಅತ್ಯಮೂಲ್ಯವಾದ ಅತ್ಯಮೂಲ್ಯವಾದ ಮತವನ್ನು ನರೇಂದ್ರ ಮೋದಿ ಅವರ ಗುರುತಾದ ಕಮಲದ ಗುತ್ತಿಗೆ ಹೋಗಬೇಕು. ಹಲೋ ಭಾರತ್ ಮಾತಾಕಿ, ಹಲೋ ಭಾರತ್ ಮಾತಾಕಿ, ಭಾರತೀಯ ಜನತಾ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಜೈ ಶಿವ ಜೈ ಶಿವ ಜೈ ಜೈ ಶಿವ. ನಮಸ್ಕಾರ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ನಿಮಿಷ ಮಾನ್ಯ ಶಾಸಕರುಗಳು ಬಂದಿದ್ದಾರೆ, ಮಾನ್ಯ ಎಂಪಿ ಅವರು ಬಂದಿದ್ದಾರೆ, ಮುಂದೆ ಸಾಲದಲ್ಲಿ ಇರೋರು ದಯವಿಟ್ಟು ಅವರಿಗೆ ಜಾಗ ಮಾಡಿಕೊಡಿ. ಧೀರಜ್ ಬನ್ನಿ, ಧೀರಜ್ ದೊಡ್ಡಬಳ್ಳಾಪುರ ಶಾಸಕರು ಇಲ್ಲಿ ಬಂದಿದ್ದಾರೆ, ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಬಂದಿದ್ದಾರೆ. ಈಗ ನಮ್ಮೆಲ್ಲರ ನಾಯಕರು ಹ್ಯಾಟ್ರಿಕ್ ಅನ್ನ ಸಾಧಿಸಿರ್ತಕ್ಕಂತ ಈಗ 4ನೇ ಅವಧಿಯೂ ಕೂಡ ಅವರ ಗೆಲುವು ನಿಶ್ಚಿತ. ನನ್ನ ಆತ್ಮೀಯರು ಆಗಿರ್ತಕ್ಕಂಥ
ಪಿ ಸಿ ಮೋಹನ್ ಅವರು ನಿಮ್ಮನ್ನ ಉದ್ದೇಶ ಮಾಡಿ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಭೆ ಕೇಂದ್ರ ಬಿಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸುಧಾಕರ್ ಅವರು, ಹಿರಿಯರಾದಂತಹ ಎಂ ಪಿ ಬಿ ನಾಗರಾಜ್ ಅವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಜೆಡಿಎಸ್ನ ಎಲ್ಲ ಹಿರಿಯ ನಾಯಕರು, ಬಿಜೆಪಿಯ ಎಲ್ಲ ಹಿರಿಯ ನಾಯಕರು, ಇವತ್ತು ನಾನು ಪಟ್ಟಿದ್ದೆ ಈ ಒಂದು ಮೆರವಣಿಗೆ ನೋಡ್ತಾ ಇದೆ. ಇದೊಂದು ವಿಜಯೋತ್ಸವದ ಒಂದು ಮೆರವಣಿಗೆ ಚೆನ್ನಾಗಿದೆ. ಇವತ್ತು ಬಂಧುಗಳೇ, ತಾವೆಲ್ಲ ಗೊತ್ತಿರುವ ಹಾಗೆ ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ನಾವು ತಗೊಂಡು ಹೋಗ್ತಾ ಇದ್ದೀವಿ. 2014ರಲ್ಲಿ ನಾವು ಏನು ನರೇಂದ್ರ ಮೋದಿಯಿಂದ ಪ್ರೊಜೆಕ್ಟ್ ಮಾಡಿದಾಗ ಏನು ಹಿಂದೆ ಇದ್ದಂತಹ 10 ವರ್ಷಗಳ ಕೇಂದ್ರ ಸರ್ಕಾರದ ಭ್ರಷ್ಟಾಚಾರವನ್ನು ಜನಗಳ ಮುಂದೆ ತಗೊಂಡು ಹೋಗಿದ್ವಿ. ಈಗ ನಾವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಒಂದು ಸಾಧನೆಗಳನ್ನು ನಾವು ತಗೊಂಡು ಹೋಗ್ತಾ ಇದ್ದೀವಿ. ಕಳೆದ 75 ವರ್ಷಗಳಲ್ಲಿ ಆಗ್ತಿರುವಂತಹ ಕೆಲಸ ಕೇವಲ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವು ಮಾಡಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು ಹಿಂದೆ ಶಾಸಕರಾಗಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರು ಮಾಡಿರೋದು ಅಭಿವೃದ್ಧಿಯನ್ನು ಇವತ್ತು ಕೂಡ ಜನ ನೆನೆಸಿಕೊಳ್ತಾ ಇದ್ದಾರೆ. ಅವರು ಯಾಕೆ ನಾವು ಅವರ ಸೇಲ್ಫಿಯನ್ನು ಒಂದು ಪಶ್ಚಾತ್ತಾಪವನ್ನು ಕೂಡ ಬಿಡ್ತಿದ್ದಾರೆ. ಈ ಸತಿ ಖಂಡಿತವಾಗಲೂ ಕೂಡ ಡಾಕ್ಟರ್ ಸುಧಾಕರ್ ಅವರು ಜನರನ್ನು ನಿಶ್ಚಿತ ಅಂತ ಹೇಳಿ ಎಲ್ಲ ಒಂದು ಸಮಾಜಗಳು ಇವತ್ತು ಜೊತೆಗಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೆ ಅಂತ ಹೇಳ್ತಾ ಭಾರತ್ ಮಾತಾಕಿ, ಭಾರತ್ ಮಾತಾಕಿ, ಭಾರತೀಯ ಜನತಾ ಪಾರ್ಟಿಕ್ಕೆ, ವಿಶ್ವನಾಥ ನರೇಂದ್ರ ಮೋದಿ ಜೀಕ್ಕೆ, ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಜೀಕ್ಕೆ, ರೈತ ನಾಯಕ ಮಾಜಿ ಪ್ರಧಾನಿ ದೇವೇಗೌಡ ಜೀಕ್ಕೆ, ಎಚ್ ಡಿ ಕುಮಾರಣ್ಣವರಿಗೆ, ಡಾಕ್ಟರ್ ಕೆ ಸುಧಾಕರ್ ಅವರಿಗೆ, ಬಿ ವೈ ವಿಜೇಂದ್ರನ್ ಅವರಿಗೆ, ಈಗ ತಾನೇ ಈ ರ್ಯಾಲಿಯಲ್ಲಿ ಭಾಗವಹಿಸಲಿಕ್ಕೆ ದೊಡ್ಡಬಳ್ಳಾಪುರದ ಉದಯೋನ್ಮುಖ ಯುವ ನಾಯಕ ಶಾಸಕ ಮಿತ್ರರು, ಬಿಜೆಪಿ ಪಕ್ಷದ ಯುವ ಘಟಕದ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀರಾಜ್ ಮುನಿರಾಜರವರು ನಿಮ್ಮನ್ನ ಉದ್ದೇಶ ಮಾಡಿ ಮಾತನಾಡ್ತಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾ ದಳದ ಅಭಿಮಾನಿ ಬಂದಿದೆ ಪಕ್ಷಗಳ ಕಾರ್ಯಕರ್ತ ಬಂಧುಗಳು, ಮತದಾರ ಬಂಧುಗಳು, ಇವತ್ತು ಇಡೀ ದೇಶ ಮೋದಿಜಿ ಅವರ ಜಪವನ್ನ ಮಾಡ್ತಾ ಮತ್ತೊಮ್ಮೆ ಸನ್ಮಾನ್ಯ ವಿಶ್ವನಾಥರಾದಂತ ನರೇಂದ್ರ ಮೋದಿಜಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತ ದೇಶದ ಎಲ್ಲ ರಾಷ್ಟ್ರ ಭಕ್ತ ಮತದಾರ ಬಂಧುಗಳು ಇವತ್ತು ಕಾಯ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆಯ ಮಗ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮನ್ನೆಲ್ಲ ಲೋಕಸಭೆಯಲ್ಲಿ ಪ್ರತಿನಿಧಿಸಲಿಕ್ಕೆ ಇವತ್ತು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಮ್ಮೆಲ್ಲರೂ ಪಕ್ಷಗಳ ಎಲ್ಲ ಕಾರ್ಯಕರ್ತ ಬಂಧುಗಳ ಒಂದು ವಿನಂತಿ ಮಾಡ್ಕೊಳ್ತೇನೆ. ಇವತ್ತೇನು ನೀವು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿದೀರ, ನಮಗೆ ಬೆಂಬಲವನ್ನ ನೀಡ್ತಾ ಇದ್ದೀರಾ.
ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಮತ್ತೊಮ್ಮೆ ದೇಶದಲ್ಲಿ ತರಲಿಕ್ಕೆ ತಾವೆಲ್ಲ ಇವತ್ತು ಬೆಂಬಲವನ್ನ ಸೂಚಿಸಿದ್ದೀರಾ? ಈ ಬೆಂಬಲ ಪ್ರತಿ ಬೂತ್ ಅಲ್ಲಿ ಮುಂಬರುವಂತಹ 20 ದಿನಗಳ ಕಾಲ 25ನೇ ತಾರೀಕವರೆಗೂ ತಾವೆಲ್ಲ ಇದೇ ಹುಮ್ಮಸ್ಸನ್ನ ಕಾಯ್ದಿಟ್ಕೊಂಡು ನಮ್ಮ ನೆಚ್ಚಿನ ಅಭ್ಯರ್ಥಿಗಳಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರನ್ನ, ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರನ್ ಅವರ ಒಂದು ನಾಯಕತ್ವ, ರೈತ ನಾಯಕರಾದಂತಹ ಯಡಿಯೂರಪ್ಪಜಿ ಅವರ ಒಂದು ಆಶೀರ್ವಾದ, ನಮ್ಮ ದೇಶದ ಹೆಮ್ಮೆ ದೇವೇಗೌಡಜಿಯವರ ಆಶೀರ್ವಾದ, ಲಕ್ಷ್ಮಿ ಕುಮಾರಣ್ಣವರ ಒಂದು ಬೆಂಬಲದೊಂದಿಗೆ ತಾವೆಲ್ಲ ಇದೇ ಹುಮ್ಮಸ್ಸನ್ನ ಕಾಯ್ದಿಟ್ಕೊಂಡು ಗೆಲ್ಲಿಸಬೇಕು ಅಂತ ತಮ್ಮ ಎಲ್ಲ ಬೂತ್ಗಳಲ್ಲಿ ವಾಪಸ್ ಹೋಗಿ ಇದೇ ಹುಮ್ಮಸ್ಸನ್ನ ನಿಮ್ಮ ಬೂತ್ಗಳಿಗೆ ತಗೊಂಡೋಗಿ ಹೆಚ್ಚಿನ ಅಂತರದಿಂದ 25 ಕ್ಷೇತ್ರಗಳಿಗೆ ಹೆಚ್ಚಿನ ಅಂತರದಲ್ಲಿ ನೀವು ನಮ್ಮ ಎನ್ಡಿಎ ಅಭ್ಯರ್ಥಿಯಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಗೆಲ್ಲಿಸ್ಕೊಡ್ಬೇಕು. ಇವತ್ತೇನು ನಾಮಪತ್ರ ಕೊಡಲಿಕ್ಕೆ ಬೆಂಬಲವನ್ನ ನೀಡ್ತಾ ಇದ್ದೀರಾ? ಇದು ಇನ್ನೂ 25 ದಿನಗಳ ಕಾಲ ನಿಮ್ಮ ಕೆಲಸ, ನೀವು ಕೆಲಸ ಮಾಡಿ ಮುಂದಿನ 5 ವರ್ಷಗಳ ಕಾಲ ಮಾದರಿಯಾದಂತಹ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸೋದ್ರ ಮುಖಾಂತರ ಇಡೀ ದೇಶ ಚಿತ್ರಾಪುರಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ಥಳಿಯನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮಾಡಿದಂತಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ತಾವೆಲ್ಲ ಮತವನ್ನ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯಾತೀತ ಜನತಾ ದಳದ ಮೈತ್ರಿಗೆ ಬೆಂಬಲವನ್ನ ಸೂಚಿಸಿ ಮತವನ್ನ ಆಶ್ರಯ ಮುಖಾಂತರ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಮಂತ್ರಿಗೆ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಂತ ಧನ್ಯವಾದಗಳು ಸಲ್ಲಿಸಿ ಮತ್ತೊಮ್ಮೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ, ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ, ಜಾತ್ಯಾತೀತ ಜನತಾ ದಳ ಪಾರ್ಟಿಗೆ, ನರೇಂದ್ರ ಮೋದಿಗೆ, ದೇವೇಗೌಡರಿಗೆ. ಹಲೋ ಹಲೋ, ಎಲ್ಲ ದಯವಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರಿ, ನೀವು ನಿಧಾನಕ್ಕೆ ಪಾಸ್ ಆಗ್ಬೇಕು, ಟೈಮ್ ಆಗ್ತಾ ಇದೆ. ಒಳಗಡೆ ಬಲಗಡೆ ಇರ್ತಕ್ಕಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮುಂದಕ್ಕೆ ಸಾಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾನು ಹಿಂದೆ ಹೇಳಿದ್ದೆ, ಸೂರ್ಯಡು ಚಂದ್ರುಡು ಸುಧಾಕರ್ ದೇವುಡು, ಸೂರ್ಯಡು ಚಂದ್ರುಡು ಸುಧಾಕರ್ ದೇವುಡು. ಹಿಂದೆ ಈ ಭಾರತ ದೇಶದ ಸಂವಿಧಾನವನ್ನ ಬರೆದವರು ಅಂಬೇಡ್ಕರ್, ಆದರೆ ಈ ಚಿಕ್ಕಬಳ್ಳಾಪುರದ ಇತಿಹಾಸವನ್ನ ಬರೆದವರು ಡಾಕ್ಟರ್ ಕೆ ಸುಧಾಕರ್ 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 ಸುಧಾಕರ್. ಎಲ್ಲರಿಗೂ ಈ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರಾಗಿ ಇವರನ್ನ ಆಯ್ಕೆ ಮಾಡಿಸಿ ಮುಂದಿನ ಯುವ ಪೀಳಿಗೆಗೆ ದಾರಿ ದೀಪ ಆಗಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ಅಭೂತಪೂರ್ವವಾದ ಸೇವೆಯನ್ನು ಸಲ್ಲಿಸಿದ ಡಾಕ್ಟರ್ ಕೆ ಸುಧಾಕರ್ 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 ಈ ಮಟ್ಟಿಗೆ ಒಬ್ಬ ಪೌರುಷ ಮುಂದೆ ಅದು ನನ್ನ ಅಂಗಡಿಲೋನೇ ಉಂದು ಅದೇ ಡಾಕ್ಟರ್ ಕೆ ಸುಧಾಕರ್ 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 ಸುಧಾಕರ್. ಎಲ್ಲರಿಗೂ ಈ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿ ಕಳಿಸಿದ್ದೆ, ಆದಲ್ಲಿ ಈ ಚಿಕ್ಕಬಳ್ಳಾಪುರ ಲೋಕಸಭೆಯ ಸರ್ವತೋಮುಖ ಅಭಿವೃದ್ಧಿಯಾಗಿ ನಿಮ್ಮೆಲ್ಲರ ಮುಂದೆ ಆಗಮಿಸಿರ್ತಕ್ಕಂತ ನನ್ನ ರೆಡ್ಡನ್ನು ಕೊಡ್ಕಪ್ಪ, ರೆಡ್ಡನ್ನು ಕೊಡ್ಕೋ, ಸುಧಾಕರನ್ನ ನಡೆಸ್ಕೊಳ್ಬಿಡಪ್ಪ ದಯಪಟ್ಟು ಅಂತ ಜಾಮ್ ಪಟ್ಟಣ ಓರಪ್ಪ ಟ್ಯಾಂಡೋಟ್ ಅಂತ ನನ್ನ ರೆಡ್ಡನ್ನ ಕೊಡ್ಕು. ಡಾಕ್ಟರ್ ಕೆ ಸುಧಾಕರ್ 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 ನಿಮ್ಮೆಲ್ಲರ ಸೇವೆಸಿದ ಡಾಕ್ಟರ್ ಕೆ ಸುಧಾಕರ್, ಈ ಊರಿನ ಕ್ಷೇತ್ರದ ಅಭಿವೃದ್ಧಿಗೆ ಡಾಕ್ಟರ್ ಕೆ ಸುಧಾಕರ್, ಯುವ ಪೀಳಿಗೆ ಅಭಿವೃದ್ಧಿಗೆ ಡಾಕ್ಟರ್ ಕೆ ಸುಧಾಕರ್. ಜ್ಞಾಪಕ ಇಟ್ಕೊಳ್ಳಿ, ಸುಮಾರು ಎಲ್ಲ ಮುಂದಕ್ಕೆ 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 ರೈತ ಲೆಪ್ಪ ಇರ್ತಕ್ಕಂತ ರೈತ ಲೆಪ್ಪ ಇರ್ತಕ್ಕಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮುಂದೆ ಹೋಗ್ಬೇಕು ಅಂತ ಕೋರ್ತಾ ಇದ್ದೀವಿ, ಮುಂದೆ ಹೋಗ್ಬೇಕು ಅಂತ ಕೋರ್ತಾ ಇದ್ದೀವಿ. ಟೈಮ್ ಆಗ್ತಾ ಇದೆ, ದಯವಿಟ್ಟು ಈ ಕ್ಷೇತ್ರದಲ್ಲಿ
ಸುಮಾರು 52 ವರ್ಷಗಳಿಂದ ಈ ಚಿಕ್ಕಬಳ್ಳಾಪುರದ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸಿಕ್ಕಿರೋದು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ಮರ್ಯಾದಿರಿ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಕಾರ್ಯಕರ್ತ ಬಂಧುಗಳೇ, ಈ ಒಂದು ಶುಭ ಸಂದರ್ಭ, ಸುಮಾರು 52 ವರ್ಷಗಳಿಂದ ಚಿಕ್ಕಬಳ್ಳಾಪುರದಿಂದ ಯಾವ ಲೋಕಸಭೆ ಅಭ್ಯರ್ಥಿಯಾಗಿಲ್ಲ, ಇವೆಲ್ಲ ಈ ದಿನ ಒಂದು ಶಪಥ ಮಾಡಬೇಕಾಗಿದೆ. ಸೂರ್ಯಡು ಚಂದ್ರ ಸುಧಾಕರ್ ದೇವುಡು, ಸೂರ್ಯಡು ಚಂದ್ರಡು ಸುಧಾಕರ್ ದೇವುಡು, ಜ್ಞಾಪನ ಪಟ್ಟವರ ಅಣ್ಣ ತಮ್ಮಲ್ಲಾರ, ಅಕ್ಕ ಚೆಲ್ಲಲ್ಲಾರ, ಈಟಿಗೆ ಅನ್ನಕಿ ಚಲ್ಲಿಲಿಕ್ಕಿ, ಅನ್ನಕಿ ತಮ್ಮನಿಕಿ, ಅಕ್ಕ ಚಲ್ಲಿಲಿಕ್ಕಿ ಚುಚ್ಚು ಕಟ್ಟಲ್ಲ ಅಂತ ಮುಖಂಡಲು ಮನೆಗೆ ಒದ್ದು ಈ ಊರು ಡೆವಲಪ್ ಕಾವಾಲಂತ ಡಾಕ್ಟರ್ ಕೆ ಸುಧಾಕರ್, ಈ ಚಿಕ್ಕಬಳ್ಳಾಪುರ ಸರ್ವತೋಮುಖ ಅಭಿವೃದ್ಧಿಗೆ ಡಾಕ್ಟರ್ ಕೆ ಸುಧಾಕರ್ ಮರ್ಯಾದಿರಿ. ಈ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ದೇವೇಗೌಡರನ್ನ ಈ ಸೀಟ ನೆನೆಸ್ಕೋಬೇಕು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರನ್ನ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗಿದೆ. ಈ ಒಂದು ಜನಸ್ತೋಮ, ಈ ಒಂದು ಜನರಲ್ಲಿ ಬರ್ತಕ್ಕಂತ ಒಂದು ಅನುಕಂಪ, ಈಗಾಗಲೇ ಸುಮಾರು 1 ವರ್ಷದಿಂದ ಸುಧಾಕರ್ ಅವರು ಒಂದು ಪಾಠ ಕಲಿಸಿದ್ದಾರೆ. ಜನರ ಸೇವೆ, ಜನಸೇವೆ ಜನಾರ್ದನ ಸೇವೆ, ಜನಸೇವೆ ಜನಾರ್ದನ ಸೇವೆ, ನೀ ಸೇವೆ ನಾ ಜನಾರ್ದನ ಸೇವೆ ಅಂತ ಅವರು ಕೂಡ ಒಂದು ತಪಸ್ಸು ಮಾಡಿ ಈ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆಯದು ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ದೇವರೇ ಕೊಟ್ಟಿದ್ದಾರೆ ಇವ್ರಿಗೆ MP ಸೀಟು. ಜ್ಞಾಪಕ ಇಟ್ಕೊಳ್ಳಿ, ಸುಧಾಕರ್ ಬೇಕಾ ಬೇರೆಯವ್ರು ಬೇಕಾ? ಯಾರು ಬೇಕು? ಸುಧಾಕರ್ ಬೇಕಾ ಬೇರೆಯವ್ರು ಬೇಕಾ? ಮತದಾರ ಬಂಧುಗಳೇ, ಪಕ್ಷದ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ಈ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಗೆ ಡಾಕ್ಟರ್ ಕೆ ಸುಧಾಕರ್ ನಾನು ತಮ್ಮಲ್ಲಿ ಮನವಿ ಮಾಡೋದೇನೆಂದರೆ, ಸುಮಾರು 52ನೇ ಇಸ್ವಿಯಿಂದ ಚಿಕ್ಕಬಳ್ಳಾಪುರದ ಒಂದು ಮೇಸ್ತರ ಮಗನಿಗೆ MP ಸೀಟು ಬಂದಿರೋದು ಇದು ಮೊಟ್ಟ ಮೊದಲನೇ ಬಾರಿ. ನೀವೆಲ್ಲ ಆತ್ಮಸಾಕ್ಷಿಯಾಗಿ ಮತ ನೀಡಬೇಕು. ಸೂರ್ಯುಡು ಚಂದ್ರುಡು ಸುಧಾಕರ್ ದೇವುಡು, ನಾಪಿ ಈ ಮಟ್ಟಿಗೆ ಒಬ್ಬ ಪೌರುಷನಿಂದು ಆ ಪೌರುಷ ನಮ್ಮ ಅಂದರಲ್ಲೇನೆ ಒಂದು. ಈ ಸುಧಾಕರ್ ಕೇಳಿಸೋದೆ ಚೆಪ್ತಾಡು, ತಪ್ಪೋದೆ ಕೇಳಿಸ್ತಾಳು, ಅಂದರಿಗೂ ಮಂಚಿಗೆ ಕಾವಾಲಂತ ಕೋರ್ಕೊಂತಾಳು. ಅಮ್ಮ ಬಂದಲ್ಲಾರ, ಅಕ್ಕ ಚೆಲ್ಲಲ್ಲಾರ, ಊರಿನ ಪ್ರಮುಖ ನೀರಲ್ಲಾರ, ನೀ ಅಂದರಿ ಕೋಸಂ ವಚ್ಚಿನ ಡಾಕ್ಟರ್ ಕೆ ಸುಧಾಕರ್. ಸುಧಾಕರ್ ಹತ್ತು ಹಿಂದೆ ನೀವೆಲ್ಲ ಸುಧಾಕರ್ ಅವರಿಗೆ ಆಶೀರ್ವಾದ ಮಾಡಿದ್ರಿ. ಅದೇ ರೀತಿ ಈಗ ತಾರೀಕು 20ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ MP ಸೀಟಿಗೆ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪಕ್ಷದ ನಾಯಕರೇ, ಜೆಡಿಎಸ್ ಮತ್ತು ಬಿಜೆಪಿ ಈ ಎರಡು ಪಕ್ಷಗಳ ಮೈತ್ರಿಯ ಅಭ್ಯರ್ಥಿ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಯಾವ MP ಸೀಟ್ ಬಂದಿರಲಿಲ್ಲ. ಇದು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಇದೊಂದು ಸುವರ್ಣ ಅವಕಾಶ. ಈ ಚಿಕ್ಕಬಳ್ಳಾಪುರದ ಇತಿಹಾಸವನ್ನ ಸುವರ್ಣ ಅಕ್ಷರಗಳಲ್ಲಿ ಬರೆಯಬೇಕಂದ್ರೆ ಡಾಕ್ಟರ್ ಸುಧಾಕರ್ ಗೆಲ್ಲಬೇಕು. ಏನ್ ಮಾಡ್ಬೇಕು? ಡಾಕ್ಟರ್ ಸುಧಾಕರ್ ಗೆಲ್ಲಬೇಕು. ಇಲ್ಲಿಂದ ದಿಲ್ಲಿಗೆ ಹೋಗಬೇಕು, ಹಳ್ಳಿಯಿಂದ ದಿಲ್ಲಿಗೆ, ದಿಲ್ಲಿಯಿಂದ ಹಳ್ಳಿಗೆ. ನಿಮ್ಮ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಹೋಗಬೇಕಂದ್ರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರತಕ್ಕಂಥ ಸನ್ಮಾನ್ಯ ಶ್ರೀ
ಡಾಕ್ಟರ್ ಕೆ ಸುಧಾಕರ್. ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಿಮ್ಮೆಲ್ಲರ ಹೆಚ್ಚಿನ ಮತವನ್ನು ನೀಡಿ ಅವರನ್ನು ಗೆಲ್ಲಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಾನ್ಯ ಮುಖಂಡರೇ, ನಾಲ್ಕು ಐದು ಇಲ್ಲಿ ಕೇವಲ 20 ದಿವಸ ಇಲ್ಲಿರ್ತಕ್ಕಂಥ ಜನಸ್ತೋಮ ಒಬ್ಬೊಬ್ಬರು 20 ಮತ ನಿಲ್ಲಿಸುತ್ತೇನೆ. ಆದರೆ ಸುಮಾರು ಈ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ 1 ಲಕ್ಷಕ್ಕಿಂತ ಹೆಚ್ಚಾಗಿ ಮತ ಬರಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜನತಾದಳ ಪಕ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಒಬ್ಬಳಪ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಪ್ರತ್ಯಕ್ತ ಜನತಾದಳ ಪಕ್ಷವನ್ನ ಕಟ್ಟ ಬೂತ್ ಮಟ್ಟದಿಂದ ಸದೃಢಪಡಿಸಿರುವಂತ ಸನ್ಮಾನ್ಯ ಮುರೇಗೌಡ ಸರ್ ಉದ್ದೇಶಿಸಿ ಎರಡು ಮಾತಾಡ್ತಾರೆ. ಏಳು ದಿವಸ ಎಲ್ಲ ಕಾರ್ಯಕರ್ತರು ಇವತ್ತಿನ ದಿವಸ ಕೆ ಸುಧಾಕರ್ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿತ್ತು ಚಿಕ್ಕಬಳ್ಳಾಪುರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ದಯವಿಟ್ಟು ಮೈಕ್ ಹಿಂದೆ ಬರ್ಬೇಕು, ದಯವಿಟ್ಟು ಸ್ಪೀಕರ್ ಹಿಂದೆ ಬರ್ಬೇಕು, ಸ್ವಲ್ಪ ಅಲ್ಲೇ ನಿಲ್ಸ್ಕೊಳ್ಳಿ, ಬೆಸ್ಟ್ ಅಲ್ಲೇ ನಿಲ್ಸ್ಕೊಳ್ಳಿ, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ, ಬೋಲೋ ಭಾರತ್ ಮಾತಾಡ್ತಿ. ಒಂದು ನಿಮಿಷ ಸ್ಪೀಕರ್ ಅಲ್ಲೇ ನಿಲ್ಸಿ, ಸ್ಪೀಕರ್ ಕಡೆ ಅಲ್ಲೇ ನಿಲ್ಸಿ, ಸ್ಪೀಕರ್ ಕಡೆ ಅಲ್ಲೇ ನಿಲ್ಸಿ, ನೀವು ಹೋಗಿ ಸನ್ಮಾನ್ಯ ಮುರೇಗೌಡ ಸರ್ ಅವರು ಜೈ ಬಿಜೆಪಿ. ಭಾರತೀಯ ಜನತಾ ಪಕ್ಷಕ್ಕೆ, ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸನ್ಮಾನ್ಯ ಮುರೇಗೌಡ ಸರ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಇವತ್ತಿನ ದಿವಸ ಸುಮ್ಮನೆಯವರು ಸುಧಾಕರ್ ಅವರಲ್ಲ, ಕೆ ಸುಧಾಕರ್, ಕೆ ಸುಧಾಕರ್ ಅವರು ಮುಂದೂಪಿಸಲಿ ಅವ್ರನ್ನ ತಿಳಿ ಮಾಡಬೇಕು. ನಾವೆಲ್ಲ ಸರಿ ಅವನ್ನ ತಿಳಿ ಮಾಡುವಂತ ಕಾಲ ಇನ್ನ 10 ಫೆಬ್ರವರಿ 26 ತಿಂಗಳಲ್ಲಿ ನಾವೆಲ್ಲರೂ ಸಹ ಇವತ್ತು ಆ ತಿಂಗಳಿಗೆ ನಾವು ಮತ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಯಾಕೆ ನಾವು ಜೆಡಿಎಸ್ಸರು ಸಹ ಇವತ್ತು ಬಿಜೆಪಿ ಮತ ಕೊಡಬೇಕಂದ್ರೆ ಇವತ್ತು ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಒಕ್ಕೋಸಿಂದ ಮಾಡಿರುವಂತಹ ಕಾರ್ಯಕ್ರಮಗಳನ್ನ ಇವತ್ತು ಭಾರತ ದೇಶದಲ್ಲಿ ಇವತ್ತು ಪ್ರಪಂಚದಲ್ಲಿ ಐದನೇ ಸ್ಥಾನಕ್ಕೆ ತಂದುಕೊಟ್ಟಿರುವಂತ ನಮ್ಮ ಪ್ರಧಾನಿಗಳಾದಂತಹ ಮೋದಿಯವ್ರನ್ನ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರಾದಂತಹ ದೇವೇಗೌಡ ಕುಮಾರಸ್ವಾಮಿ ಸಹ ಬೆಚ್ಚಿ ಮುಂದಿನ ಪ್ರಧಾನಿ ಇವರೇ ಆಗಬೇಕು, ದೇಶಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಇವತ್ತು ನಮ್ಮೆಲ್ಲರಿಗೂ ಸಹ ಹಾಮಿ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಇವತ್ತು ಜಾತ್ಯಾತ ಜನತಾದಳೆಯ ಎಲ್ಲ ಪ್ರತಿನಿಧಿಗಳು ಇವತ್ತು ಬಿಜೆಪಿಗೆ ಮತ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಇರೋದಕ್ಕೆ ಕಾರಣ ಇದೆ, ಯಾಕಂದ್ರೆ ನೀವು ಎಲ್ಲಿ ಸಹ ಅಧ್ಯಕ್ಷರನ್ನ ನೋಡಿದ್ದೀವಿ, ಇವತ್ತು ಮೋದಿ ಅವರು ಮಾಡಿರುವಂತಹ ಕಾರ್ಯಕ್ರಮ ಇವತ್ತು ಆ ಕಾರ್ಯಕ್ರಮ ಮೆಚ್ಚಿ ಇವತ್ತು ನಮ್ಮ ಮಾಜಿ ಪ್ರಧಾನಿಯಂತ ದೇವೇಗೌಡರು ಇವರು ಬಿಟ್ಟರೆ ಬೇರೆ ಯಾರು ಇವರೇ ಆಗಬೇಕು ಅಂತ ಅವ್ರ ಮುಂದೆ ಇವತ್ತು ಬದಲಾವಣೆ ಆಗಿದೆ ಅಂದ್ರೆ ನಮ್ಗೆ ಎಷ್ಟು ಕೆಲಸ ಮುಂದಿನ ಕೆಲಸ ಮಾಡುವಂಥದ್ದು ತಾವೆಲ್ಲೂ ಸಹ ಸಹಕರಿಸಿ ಇವತ್ತು ಜೆಡಿಎಸ್ನ ಎಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಸುಧಾಕರ್ ಅವರಿಗೆ, ಸುಧಾಕರ್ ಅವರು ನಾವು ಇತ್ತೀಚಿನ ನೀವು ಕೆ ಸುಧಾಕರ್ ಅಂತ ಇದ್ದಾರೆ, ಇನ್ನು ಮುಂದೆ ಅವರು ಕೆ ಸುಧಾಕರ್ ಅಲ್ಲ ಪಿ ಜಿ ಸುಧಾಕರ್ ಅಂತ ನಾವು ಪರಿವರ್ತನೆ ಮಾಡಬೇಕು ಅಂತ ಅವ್ರನ್ನ ಹೇಳಿ ಇವತ್ತು ದಿವಸಗಳು ಈ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕೃತಿಯಂತ ಆತ್ಮರಿಗೆ ನಿಮ್ಮ ಕುಟುಂಬದವರಿಗೆಲ್ಲ ಹೇಳಿ ಮುಂದಿನ ದಿವಸ ನಡೆಯುವಂತೆ 26 ನಡೆಯುವಂತೆ ಚುನಾವಣೆಗೆ ತಾವೆಲ್ಲರೂ ಮತ ಕೊಡಬೇಕು, ಜಯಶೀಲ ನಾಯಕ್ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿ ಹೇಳಿದ್ದೀನಿ. ಇವತ್ತಿನ ದಿವಸದಲ್ಲಿ ಇವತ್ತು ಜನಸಾಗರ ನೋಡಿದ್ರೆ ಆ ಸಾಗರ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರು ಜೋಡೆತ್ತು ಅನ್ನೋದು ಇವತ್ತು ನಾವಿಬ್ಬರು ಜೋಡೆತ್ತುಗಳಾಗಿ ಇವತ್ತು ಅಧಿಕಾರ ಮುಂದುವರೆ ತರುವಂತಹ ವ್ಯವಸ್ಥೆ ನಾವು ಮಾಡ್ತೀನಿ. ಅದು ಕಲಿಸ ನಾನು ಮತ್ತೊಂದು ಸರಿ ಜೆಡಿಎಸ್ನ ಎಲ್ಲ ಮತದಾರರು ಕರ್ಕೊಂಡಿದ್ದಷ್ಟೇ ಇವತ್ತು ನಮ್ಮ ಮತಗಳಿಂದ ಇವತ್ತು ಬಿಜೆಪಿಗೆ ಮತನ ಪರಿವರ್ತನೆ ಮಾಡಿ ಇವತ್ತು ಮುಂದೆ ಮೋದಿ ಆಗೋದು ಇದು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ
ಲೋಕಸಭಾ ಕ್ಷೇತ್ರಕ್ಕೆ ಸುಧಾಕರ್ ಅವರನ್ನ ನಾವು ಆಯ್ಕೆ ಮಾಡಬೇಕು ಅಂತೇಳಿ ನಾವು ಇಲ್ಲಿಗೆ ಹೋಗ್ತೀವಿ ಅಂತೇಳಿ ಇವತ್ತಿನ ದಿವಸದಲ್ಲಿ ನೀವೆಲ್ಲರೂ ಇಲ್ಲಿದ್ದೀರಿ, ಅದಕ್ಕೆ ಎಲ್ಲರೂ ಸಹ ಮುಂದಿನ ದಿವಸದಲ್ಲಿ ಸ್ವೀಕಾರ ಸಿಗಲಿ ಅಂತೇಳಿ ನಾನು ಮಾತು ಎಲ್ಲ ಹತ್ತಿರ ಬಂದೇಳೆ ಎಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ತಾಯಿಯಲ್ಲೇ ಎಲ್ಲ ಬಂದು ಬದಲೇರೆ ಎಲ್ಲ ಇವತ್ತು ಎಲ್ಲ ಯುವಕರಿರ್ತಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾ ದಳದ ಸಂಯೋಜನೆಯಲ್ಲಿ ಇವತ್ತೊಂದು ಸೇರಿರ್ತಕ್ಕಂಥ ಲಕ್ಷಾಂತರ ಜನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತು ಸಹಸ್ರಾರು ಸಹಸ್ರಾರು ಜನ ಇವತ್ತು ನನ್ನ ಏನಿವರು ಡಾಕ್ಟರ್ ಸುಧಾಕರ್ ಅವರ ನಾಮಿನೇಷನ್ ಇವತ್ತು ಅವ್ರನ್ನ ಆಶೀರ್ವಾದ ಮಾಡೋದಕ್ಕೆ ತಾವೆಲ್ಲ ಅತ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಭಾಗವಹಿಸಿದ್ದೀರಿ. ಇವತ್ತು ನಿಜವಾಗ್ಲೂ ದೇಶ ಅವರು ಲಕ್ಷ ಲಕ್ಷಾಂತರ ಮಠಗಳಿಂದ ಇವತ್ತು ಗೆದ್ದಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಗದ್ದಿರ್ತಾರೆ. ಅದರಿಂದ ತಾವು ಅಷ್ಟಕ್ಕೆ ಯಾವ ಮಾಡಿದ್ರು ಜನ ನೋಡಿ ಇನ್ನೂ ಬಹಳ ಕಷ್ಟ ಇದೆ. 24 ದಿವಸ ಮಾತ್ರ ಉಳಿದಿದೆ. ಇನ್ನು ಉಳಿದಂತಹ ದಿವಸಗಳಲ್ಲಿ ಎರಡೇ ಪಕ್ಷಗಳವರು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ತಮ್ಮ ಕಾರ್ಯಕ್ರಮಗಳನ್ನ ಬಿಟ್ಟು ತಾವು ಈ ಒಂದು ವ್ಯವಸ್ಥೆಯಲ್ಲಿ ತಾವು ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ದೇವಣ್ಣ ಮಾಜಿ ಶಾಸಕನಾಗಿ ನಾನು ನಿಮ್ಮನ್ನು ಸೇರಿಕೊಳ್ತೇನೆ. ಇವತ್ತು ಇನ್ನೇನು ಕುಮಾರಸ್ವಾಮಿ ಅವರು ಬರೋರಿದ್ದಾರೆ, ಅವರು ಸಹಿತ ಇನ್ನು ಕೆಲವೇ ದಿವಸಗಳಲ್ಲಿ ಚಿತ್ರಾಪುರದಲ್ಲೇ ಇವತ್ತು ಬರ್ತಾ ಇದ್ದಾರೆ. ಅವರು ಯಾಕೆ ಬರ್ತಾರೆ ನಿಮಗೆಲ್ಲ ಗೊತ್ತಿದೆ. ನನ್ನ ಸುಧಾಕರ್ ಅವರನ್ನು ಆಶೀರ್ವಾದ ಮಾಡಿ ಇವತ್ತು ಬಹುತ್ತಮ ಸಂಖ್ಯೆಯಲ್ಲಿ ಅವರು ಗೆಲ್ಲಬೇಕು, ಅವರು ಇತಿಹಾಸ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಅವರು ಆಶೀರ್ವಾದ ಮಾಡುತ್ತಿದ್ದಾರೆ. ಅದರಿಂದ ದಯಮಾಡಿ ತಾವೊಂದು ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರೆ ಯುವಕರು ತಾವು ತಮ್ಮೆಲ್ಲ ಸ್ನೇಹಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಜಾತಿಯ ಇವತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ತಮಿಕೆ ತಮಿಕೆ ನಿಲ್ಲಿಸಿ ದಯವಿಟ್ಟು ತಮಿಕೆ ನಿಲ್ಲಿಸಿ ಏ ತಮಿಕೆ ಹುಡುಗಾಡ್ರಪ್ಪ ದಯವಿಟ್ಟು ಏ ನೈನು ತಮಿಕೆ ಇಲ್ಬೇಡ ನಿಲ್ಲಿಸಿ ತಮಿಕೆ ನಿಲ್ಲಿಸಿ ತಮಿಕೆ ನಿಲ್ಲಿಸಿ ಏನಕ್ಕೆ ನೀವು ತಮಿಕೆ ನಿಲ್ಲಿಸಿ ನಾರಾಯಣ ಸ್ವಾಮಿ ಅವ್ರು ಮಾತಾಡ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಅದು ತಂಟೆಯವರಿರ್ತಕ್ಕಂಥವ್ರು ಮುಂದೆ ಹೋಗ್ಬಿಡಿ ಅಪ್ಪ ಇಲ್ಲಿ ಸದ್ದು ಮಾಡಬೇಡಿ. ಮುಖಂಡರು ವಿಶೇಷವಾಗಿ ಇವತ್ತಿನ ಈ ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇವತ್ತು ನಡೀತಾ ಇರ್ತಕ್ಕಂಥ ಚುನಾವಣೆಯ ಈ ಸಂದರ್ಭ ಇದು ದೇಶ ಕಟ್ಟುವ ಚುನಾವಣೆ. ಈ ದೇಶ ಕಟ್ಟುವ ಚುನಾವಣೆಯಲ್ಲಿ ಈ ದೇಶವನ್ನು ಸುಭದ್ರವಾಗಿಡಬೇಕು. ಯಾವ ದೇಶಕ್ಕಿಂತಲೂ ನಾವು ಮಿಗಿಲಾಗಿರಬೇಕು. ಎಲ್ಲ ದೇಶಗಳು ಕೂಡ ಭಾರತ ದೇಶವನ್ನ ನೋಡಿ ಗೌರವಿಸುವಂತಿರಬೇಕು ಅಂತೇಳಿ ಮೋದಿಜಿಯವರು ಸುಮಾರು 23 ವರ್ಷಗಳಿಂದ ಒಂದು ದಿನವೂ ಕೂಡ ರಜಾ ತೆಗೆದುಕೊಳ್ಳದೆ ಈ ದೇಶದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಮೋದಿಜಿಯವರು ಇವತ್ತು ನಮ್ಮ ದೇಶದ ಪ್ರಧಾನಿಯಾಗಿದ್ದಾರೆ.
ಮುಂದೆಯೂ ಕೂಡ ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಬರಬೇಕು, ಈ ದೇಶದ ಅಭಿವೃದ್ಧಿ ಆಗಬೇಕು ಅಂತೇಳಿ ಇಡೀ ದೇಶದ ಜನ ಇವತ್ತು ಚುನಾವಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಮಾನ್ಯ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ ಚುನಾವಣೆ ಎದುರಿಸ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷ ಜನತಾ ದಳ ಎರಡೂ ಪಕ್ಷಗಳು ಸೇರಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ದಿವಸ ನಾವು ಅರ್ಥ ಮಾಡಿಕೊಳ್ಬೇಕು, ಈ ದೇಶದಲ್ಲಿ 70ರ ದಶಕದಲ್ಲಿ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನ ವಿರೋಧಿಸಿ ಒಂದು ರಾಜಕೀಯ ವೇದಿಕೆ ಸೃಷ್ಟಿಯಾಯಿತು. ಆ ರಾಜಕೀಯ ವೇದಿಕೆ ಯಾವುದು ಗೊತ್ತಾ? ಜನತಾ ಪಕ್ಷ ಆಗಿತ್ತು. ಕ್ರಮೇಣ ಆ ಜನತಾ ಪಕ್ಷ ಒಡೆದು ಹೋಗಿ ಭಾರತೀಯ ಜನತಾ ಪಕ್ಷ ಜನತಾ ದಳ ಆಯಿತು. ಜನತಾ ದಳ ಅನೇಕ ಸಾರಿ ಹೊಡೆದರೂ ಕೂಡ ಈ ರಾಜ್ಯದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಆ ಪಕ್ಷವನ್ನು ಇವತ್ತು ಉಳಿಸಿಕೊಂಡಿದ್ದು. ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತು. ಜನತಾ ದಳ ಕಾಂಗ್ರೆಸ್ ಜೊತೆಯಲ್ಲಿ ಸೇರ್ತು, ಆದರೆ ಜನರಿಗೆ ಅದು ಇಷ್ಟ ಆಗಲಿಲ್ಲ. ಯಾಕೆ ಅಂತಂದ್ರೆ ಜನತಾ ದಳ ಜನತಾ ಪಕ್ಷ ಯಾವಾಗಲೂ ಕೂಡ ನೈತಿಕತೆಯನ್ನು ಮೆರೆದಿರ್ತಕ್ಕಂಥ ಪಕ್ಷಗಳು. ನಮ್ಮ ನೈತಿಕತೆ ಯಾವಾಗಲೂ ಈ ದೇಶದ ರಕ್ಷಣೆ ಅಭಿವೃದ್ಧಿ ಕಡೆಗಿರ್ತದೆ. ಆದರೆ ನಿಮಗೆಲ್ಲರಿಗೂ ಗೊತ್ತಿರಲಿ, ಜನತಾ ದಳ ಕಾಂಗ್ರೆಸ್ ಎರಡೂ ಸೇರಿ ಕಳೆದ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗಿದ್ದರಿಂದ ನಾವು 26 ಸೀಟುಗಳನ್ನು ನಾವು ಗೆದ್ದೆವು, ಅವರು 2 ಸೀಟ್ ಗೆದ್ದರು. ಈ ಬಾರಿ ಕೂತಲ್ಲಿ ಜನತಾ ದಳ ಬಿಜೆಪಿ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಈ ಸಾರಿ 28ಕ್ಕೆ 28 ಸ್ಥಾನಗಳನ್ನು ನಾವು ಗೆಲ್ತೇವೆ. ಯಾಕೆ ಅಂತಂದ್ರೆ ಜನತಾ ದಳ ಮತ್ತು ಭಾರತೀಯ ಜನತಾ ಪಕ್ಷ ಒಂದೇ ನಾಣ್ಯದ ಎರಡು ಮತ ಹೇಳಿದ್ದಂತೆ, ಅದು ಯಾವತ್ತೂ ಬೇರೆ ಆಗಬಾರದು. ಅದು ಈ ದೇಶದ ಜನರ ಸಂಕಲ್ಪ. ಅದು ನಾವೊಂದು ಸಮಯ ಬೇರೆ ಆದರೆ ಆ ಜನ ಅದನ್ನ ಒಪ್ಪೋದಿಲ್ಲ. ಅದಕ್ಕೆ ಇವತ್ತು ಬರ್ಬಿಟ್ಟಳೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸೀಟ್ ಗೆದ್ದಿತ್ತು. ನಾವು 25+1 26 ಸೀಟು ಜೊತೆಗೆ ಒಂದು ಸೀಟು ಜನತಾ ದಳ 27 ಸೀಟ್ ಆಯ್ತು. ಆದ್ರೆ ಕಾಂಗ್ರೆಸ್ ಈ ಸಾರಿ ಒಂದು ಸೀಟನ್ನು ಉಳಿಸ್ಕೊಳ್ಳೋದು ಕಷ್ಟ ಇದೆ. ಆದ್ರಿಂದ 28 ಗೆದ್ದು ಗೆಲ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನೀವೆಲ್ಲ ಇಲ್ಲಿ ಏನು ಸೇರಿದ್ದೀರಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ನಾವು ಚುನಾವಣೆಗೆ ಹೋಗ್ತಾ ಇದ್ದೀವ ಅಥವಾ ಗೆದ್ದು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವ ಅಂತಕ್ಕಂಥ ಪರಿಸ್ಥಿತಿ ಇಲ್ಲಿ ಉಂಟಾಗ್ತಾ ಇದೆ. ನಾನು ಪದೇ ಪದೇ ನಿಮ್ಮನ್ನು ಕೇಳೋದಿಲ್ಲ, ನೀವೆಲ್ಲೂ ಸುಧಾಕರ್ ಅವರನ್ನು ಗೆಲ್ಲಿಸ್ತೀರಿ ನನಗೆ ಗೊತ್ತಿದೆ. ಅದರಿಂದಾಗಿ ನಾನು ನಿಮ್ಮನ್ನ ಗೆಲ್ಲಿಸಿ ಅಂತ ಕೇಳಲ್ಲ, ನೀವೇ ತೀರ್ಮಾನ ಮಾಡಿಬಿಟ್ಟಿದ್ದೀರಿ. ನಮ್ಮ ಅಭ್ಯರ್ಥಿ ಮೋದಿಜಿಯವರು. ಮೋದಿಜಿ ಅಂದ್ರೆ ಇವತ್ತು ವಿಶ್ವವೇ ಅವರ ಕಡೆಗೆ ನೋಡ್ತಾ ಇದೆ. ಅವರು ವಿಶ್ವ ನಾಯಕ. ಇವತ್ತೊಂದು ದೇಶ, ಇವತ್ತು ನಮ್ಗೆ ಇಲ್ಲಿ ಫೋಟೋ ಇದೆ ಇಲ್ಲಿ ನೋಡಿ, ಇಲ್ಲಿ ಫೋಟೋ ಇದೆ. ಯಾರ ಫೋಟೋ ಇದು? ಸಂವಿಧಾನ ಚಿಹ್ನೆ.
ಗ್ರಂಥ ಅದು. ಒಂದು ಕೋಟಿ 100 ಕೋಟಿ 40 ಕೋಟಿ ಜನಸಂಖ್ಯೆಯ ಆ ಗ್ರಂಥವನ್ನ ನಮಗೆ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ನಾನು ಬಂದ್ರೆ ನೀವು ಹೇಳಿ, ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದು ಯಾರು? ಕಾಂಗ್ರೆಸ್. ಅಂತ ಕಾಂಗ್ರೆಸ್ಗೆ ದಲಿತರು ಮತ ಹಾಕಬೇಕಾ? ದಲಿತರು ಮತ ಹಾಕಬಾರ್ದು. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಸಂವಿಧಾನವನ್ನ ಒಂದು ಟೇಬಲ್ ಮೇಲೆ ಇಟ್ಟು ಮೋದಿಜಿಯವರು ಅಧಿಕಾರಕ್ಕೆ ಹೋಗಬೇಕಾದ್ರೆ ತಲೆಯನ್ನ ಅದರ ಮೇಲಿಟ್ಟು ನಮಸ್ಕಾರ ಮಾಡಿ ಹೋಗಿ ಅಧಿಕಾರ ಪಡೆದಿರ್ತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ಅಂಬೇಡ್ಕರ್ ಅವರಿಗೆ ಗೌರವ ಕೊಡಬೇಕು ಅಂತ ಹೇಳಿ ಅವರಿಗೆ ಅವರ ಹುಟ್ಟಿನ ಸ್ಥಳದಿಂದ ವಿದ್ಯಾಭ್ಯಾಸ ಮಾಡಿದ್ದು, ಅವರು ಲಂಡನ್ನಲ್ಲಿ ಓದಿದ್ದು, ಅವರು ಅಂತ್ಯ ಸಂಸ್ಕಾರ ಆಗಿದ್ದು, ನಾಗಪುರದಲ್ಲಿ ಅವರು ದೀಕ್ಷಾಭೂಮಿ, ಎಲ್ಲವನ್ನು ಸೇರಿ ಪಂಚಕ್ಷೇತ್ರಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಮಾರಕಗಳನ್ನಾಗಿ ಮಾಡಿದ್ದು ಅದು ಮೋದಿಜಿಯವರು. ಭಾರತೀಯ ಜನತಾ ಪಕ್ಷ ಸುಳ್ಳು ಹೇಳಿ ಅಂಬೇಡ್ಕರ್ ಅವರನ್ನ ಹಲವು ಬಾರಿ ಸೋಲಿಸಿದ್ದು ಅಲ್ಲದೆ ಅವರನ್ನ ಅಪಮಾನಗೊಳಿಸಿದ್ದು ಅದು ಕಾಂಗ್ರೆಸ್ ಪಕ್ಷ. ಇಂಥ ಪಕ್ಷಕ್ಕೆ ದಲಿತ ಸಮುದಾಯ, ಹಿಂದುಳಿದ ಸಮುದಾಯಗಳು ಮತ ಹಾಕಬೇಕಾ? ಸೋಲಿಸ್ಬೇಕು ಅವ್ರನ್ನ ಮೊದಲು. ನಮಗೆ ಸಿನಿಮಾ ಡೈಲಾಗ್ ಹೇಳಕ್ ಬರಲ್ಲಪ್ಪ, ನಾವು ಸಿನಿಮಾ ಡೈಲಾಗ್ ಹೇಳೋದಿಲ್ಲ. ನಾವು ನೀವು ಸಿನಿಮಾ ಡೈಲಾಗ್ ಹೇಳೋರ್ಗೆ ಒಪ್ಪಟ್ಟು ಏನಾಗಿದೆ ನಿಮಗೆ ಗೊತ್ತಿದೆ. ಸಿನಿಮಾ ಡೈಲಾಗ್ ಇಂದ ಯಾರು ಹೊಟ್ಟೆಗೆ ತುಂಬೋದಿಲ್ಲ. ಹೇಳುದು ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿ ಅವ್ರು ಇನ್ನೊಂದು 3 ತಿಂಗಳು ಇರೋದೇ ಗ್ಯಾರಂಟಿ ಇಲ್ಲಪ್ಪ. ನಮ್ಮ ಮೇಲೆ ಹೇಳ್ತಿದ್ದಾರೆ ಬಿಜೆಪಿ ಗೆದ್ರೆ ಗ್ಯಾರಂಟಿ ಹೋಗ್ಬಿಡ್ತದೆ ಅಂತ. ಅರೆ ಸರ್ಕಾರ ನಮಗಿಲ್ಲ ಇಲ್ಲಿ, ನಮ್ಮ ಮೇಲೆ ಕೇಳ್ತಿದ್ದೀರಿ. ಅಂದಮೇಲೆ ನಿಮಗೆ ಗೊತ್ತಿದೆ 28 ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷ ಗೆಲ್ತಾರೆ, ನಮ್ಮ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಬಿದ್ದೋಗ್ತದೆ ಅಂತಕ್ಕಂಥ ಭಯ ಅವರಿಗೆ ಬಂದಿದೆ. ಅಷ್ಟು ಮಾತ್ರ ಅಲ್ಲ, ಜಾತ್ಯಾತೀತ ಸೆಕ್ಯುಲರ್ ಸೆಕ್ಯುಲರ್ ಅಂತ ಕೂಗಾಡ್ತಿದ್ರು ಮಾನ್ಯ ಸಿದ್ದರಾಮಯ್ಯವರು. ಈಗ ನನಗೆ ಹೇಳ್ತಾರೆ ನಾವು 8 ಸೀಟು ಗೌಡರಿಗೆ ಕೊಟ್ಟುಕೊಂಡಿದ್ದೀವಿ, ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ, ನಮಗೆ ಓಟ್ ಕೊಡಿ. ಯಾವ ಸೆಕ್ಯುಲರ್ ಅಪ್ಪ ಇದು? ನಮ್ ಸುಧಾಕರ್ ಅವರು ಏನ್ ಬೇರೆ ಅವ್ರ? ಅವರು ಗೌಡ್ರಲ್ವ? ಅವರು ಗೌಡ್ರಿರ್ತಾರೆ, ನಾವು ಗೌಡ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ನಾವು ಏನಿಲ್ಲ, ಗೌಡ್ರಿಗೆ ಕೊಟ್ಟಿದ್ದೀವಿ, ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ ಅಂತ. ಆದ್ರೆ ಇಂಥ ಸಣ್ಣತನದ ರಾಜಕಾರಣ ಮಾಡಬಾರ್ದು. ಇವತ್ತೊಂದು ದಿವಸ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರು, ದಲಿತ ಬಂಧುಗಳು, ಹಿಂದುಳಿದವರು ಎಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ, ಸುಧಾಕರ್ ಅವರು ಗೆಲ್ಲಬೇಕು, ಗೆದ್ದು ಮಾನ್ಯ ಮೋದಿಜಿಯವರು ಮುಂದಿನ 5 ವರ್ಷಗಳ ಕಾಲ ಏನು ಈ ದೇಶದ ಅಭಿವೃದ್ಧಿಯನ್ನ ಮಾಡಬೇಕು ಅಂತಿದ್ದಾರೆ. ಹಲವು ಘನ ಕಾರ್ಯಗಳು ನಿಮ್ಮ ಕಣ್ಣ ಮುಂದೆ ಬರ್ತಕ್ಕಂಥ ಸಂದರ್ಭಗಳಿವೆ. ಇದಕ್ಕೆ ಮೋದಿ ಅವರ ಜೊತೆ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತಿನ ಈ ಅಭಿವೃದ್ಧಿಶೀಲ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥ ಮಾನ್ಯ ಸುಧಾಕರ್ ಅವರನ್ನು ಗೆಲ್ಲಿಸಿ ಮೋದಿಜಿಯವರ ಜೊತೆಯಲ್ಲಿ ನಾವು ಕಳಿಸ್ಕೊಡ್ಬೇಕಾಗಿದೆ. ಅಭಿವೃದ್ಧಿಗೆ ಅವರು ಕೂಡ ಭುಜ ಕೊಟ್ಟು ಮೋದಿಜಿಯವರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವರನ್ನು ನಾವು ಕಳಿಸ್ಕೊಡ್ಬೇಕಾಗಿದೆ. ಈ ಕೆಲಸವನ್ನ ತಾವೆಲ್ಲರೂ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತಾ ಎಲ್ಲ ದಲಿತ ಬಂಧುಗಳು ಕಾಂಗ್ರೆಸ್ನ ಸುಳ್ಳುಗಳಿಗೆ ಬಲಿಯಾಗದೆ ಸುಧಾಕರ್ ಅವರಿಗೆ ನೀವು ಒಲವು ತೋರಿಸಬೇಕು. ಯಾವಾಗಲೂ ಅವ್ರ ಜೊತೆ ಇರಬೇಕು. ಗೆಲುವು ಸುಧಾಕರ್ ಗೆಲುವು ಅವರ ಗೆಲುವಲ್ಲ, ಅದು ನಿಮ್ಮ ಗೆಲುವು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ನಡೆಸ್ತೇನೆ. ತಾವೆಲ್ಲರೂ ಇವತ್ತು ಅಪಾರ ಸಂಖ್ಯೆಯಲ್ಲಿ ಸೇರಿ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಕ್ಕೆ ನಿಮಗೆಲ್ಲರೂ ವಂದಿಸಿ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ರಾಜ್ಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರು, ಮಾಜಿ ನಗರಾಭಿವೃದ್ಧಿ ಸಚಿವರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಭೈರತಿ ಬಸವರಾಜರವರು ನಿಮ್ಮನ್ನೆಲ್ಲ ಉದ್ದೇಶ ಮಾಡಿ ಮಾತನಾಡ್ತಾರೆ. ಹಲೋ ಭಾರತ್ ಮಾತಾ ಕೀ ಜೈ ಶ್ರೀ
ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾದಂತ ಈ ಸಭೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂತ ಡಾಕ್ಟರ್ ಸುಧಾಕರ್ ಅವರು, ಹಿರಿಯರಾದಂತ ಚನ್ನಣ್ಣ ಎಂ ಟಿ ವಿ ನಾಗರಾಜರು, ಚನ್ನಣ್ಣರು, ಹಾಗೆ ನಿಸರ್ಗ ನಾರಾಯಣ ಸ್ವಾಮಿ ಅವರು, ಇನ್ನು ಅನೇಕ ಹಿರಿಯ ನಾರಾಯಣ ಸ್ವಾಮಿ ಅವರು, ನಮ್ಮ ಪಿ ಸಿ ಮೋಹನ್ ಅವರು, ಇನ್ನು ಅನೇಕ ಮುಖಂಡರೆಲ್ಲರೂ ಕೂಡ ನಾನೆಲ್ಲೂ ಕೂಡ ಭಾಗವಹಿಸಿದ್ದೇವೆ. ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ ಮುಖ್ಯವೇ ಸುಧಾಕರ್ ಅವರಿಗೆ ಮತ್ತು ನಮಗೆ ಬೆಳೆಸ್ಕೊಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಬಂದಿದ್ರೆ. ಯಾಕಂದ್ರೆ ಈ ದೇಶದ ಐಕ್ಯತೆಗೆ, ಈ ದೇಶದ ಭದ್ರತೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೈಯಲ್ಲಿ ಬಲಪಡಿಸೋಸ್ಕರ ಇವತ್ತು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡುವಂತ ಕೆಲಸ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ತಾವು ಮಾಡಬೇಕಂತ ಹೇಳಿ ನಾನು ನಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಬಂದಿದ್ರೆ. ಇವತ್ತು ನಾವು ಈ ಎಸ್ಎಲ್ಎಲ್ ಬರಬೇಕಾದ್ರೆ ನೀವು ನೋಡ್ಬೋದು ಇಷ್ಟು ಹೈವೇಗಳು ಸುಮಾರು 10,000 ಕಿಲೋಮೀಟರ್ ನ್ಯಾಷನಲ್ ಹೈವೇಗಳನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಸುಮಾರು 75 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೆಲ್ಲ ಈ ರೀತಿಯಾಗಿ ನೇತಾಗಿ ಒಂದು ಪಟ್ಟಿಯೇ ಇದೆ. ಆ ಮಹಾತ್ಮಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ಭಾರತವನ್ನ ಕೊಂಡಾಡುವಂತ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಯಲ್ಲಿ ಬಲಪಡಿಸಬೇಕಾದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ಮತದಾರರು ಕೂಡ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕು. ಅವರಿಗೆ ತಮ್ಮೆಲ್ಲ ಅಮೂಲ್ಯಗಳ ಮತವನ್ನ ಗಮನಿಸಲು ಕೂಡ ಮುಖ್ಯ ಆಶೀರ್ವಾದಗಳನ್ನು ಮಾಡಬೇಕಂತೇಳಿ ಕಳಕಲಿಂದ ಮನವಿ ಮಾಡ್ತೇನೆ ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಈ ದೇಶ ಉಳಿಬೇಕು, ದೇಶದ ಭದ್ರತೆ ಬಹಳ ಮುಖ್ಯ. ಹಾಗಾಗಿ ಈ ದೇಶ ಇವತ್ತು ನಮ್ಮ ರಾಜಸ್ಥಾನಕ್ಕೆ ಬರಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆದ ಮಾತ್ರ ಸಾಧ್ಯ ಎಂಬ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಕಳೆದ ಅವಧಿಯಲ್ಲಿ 10ನೇ ಸ್ಥಾನದಲ್ಲಿ ಬಂದ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಇವತ್ತು 3ನೇ ಸ್ಥಾನಕ್ಕೆ ಬಂದಿದೆ. ಹಾಗೆ ಈಗ ಅದನ್ನ 1ನೇ ಸ್ಥಾನಕ್ಕೆ ತರುವಂತ ಕೆಲಸ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಖಂಡಿತ ಮಾಡ್ತಾರೆ ಎಂಬ ವಿಶ್ವಾಸ ನಮ್ಗೆಲ್ಲರಿಗೂ ಇದೆ. ಈ ಗ್ಯಾರಂಟಿಗಳ ಕೊಟ್ಟು ಕಳೆದ ಚುನಾವಣೆಯಲ್ಲಿ ಸನ್ಮಾನ್ಯ ಸುಧಾಕರ್ ಅವರನ್ನ ಕಳಿಸಿದ್ದಾರೆ. ಆದ್ರೆ ಅದನ್ನು ಶಾಶ್ವತ ಅಲ್ಲ, ನಮ್ಮ ಮೋದಿಯ ಗ್ಯಾರಂಟಿ ಶಾಶ್ವತ ಒಂದು ಗ್ಯಾರಂಟಿ. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರ ಈ ಬೆಳೆದಂಗಳ ನೋಡಿದ್ರೆ ಖಂಡಿತವಾಗಿ ಸುಧಾಕರ್ ಅವರು 10,000,000 ಜನ ನೀರಿನಲ್ಲಿ ಅವರು ಗೆಲ್ತಾರೆಲ್ಲ ಒಂದು ವಿಶ್ವಾಸ ಕೂಡ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಏನು ಸುಧಾಕರ್ ಅವರನ್ನ ಬೆಂಬಲ ಮಾಡಿ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆ ಕಳಿಸಿ ಈ ಚಿಕ್ಕಬಳ್ಳಾಪುರ ವಿಧಾನಸಭೆ ಲೋಕಸಭಾ ಕ್ಷೇತ್ರದಲ್ಲ ಮಾದರಿ ಕ್ಷೇತ್ರಗಳ ಆತ್ಮಹತ್ಯೆ ಅನುವು ಮಾಡಿಕೊಡ್ಬೇಕಂತೇಳಿ ಎಲ್ಲರಲ್ಲೂ ಕೂಡ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡಿ ಯಾಕಂದ್ರೆ ಒಬ್ಬ ವಿದ್ಯಾವಂತ ಅನುಭವಿ ಕಳೆದ ಏನು ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ ಉತ್ತಮವಾದಂತಹ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ಏನು ಕೋವಿಡ್ ನಿಯಂತ್ರಣದ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ನಾನು ಕೂಡ ಜನರಲ್ಲಿ ಸೌಖ್ಯವಾಗಿ ಕೆಲಸ ಮಾಡಿದ್ದೇನೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮೆಲ್ಲರೂ ಕೂಡ ಆ ಕೋವಿಡ್ ಲಸಿಕೆಯನ್ನ ಕೊಡದೆ ಹೋಗಿದ್ರೆ ಯಾರು ಇಲ್ಲಿ ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ತಾವು ಅದೊಂದು ನೆನಪನ್ನು ಇಟ್ಕೊಳ್ಬೇಕು. ಇವತ್ತು ಆ ಕೋವಿಡ್ ಲಸಿಕೆಯನ್ನು ಕೊಟ್ಟು ನಮ್ಮ ಪ್ರಾಣಕ್ಷಣೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಇವತ್ತು ನೀವು ಅವರ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಕನ್ನ ಬಹಳ ಸಂತೋಷದಿಂದ ಬಂದು ನನ್ನ ಒಬ್ಬ ಆತ್ಮೀಯ ಸ್ನೇಹಿತ, ನನ್ನ ಒಬ್ಬ ಪ್ರಾಣ ಸ್ನೇಹಿತ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಈ ಕ್ಷೇತ್ರದ ಸಮಸ್ತ ಮತದಾರರು ಕೂಡ ಅವ್ರನ್ನ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಮನುಷ್ಯ ಹೇಳಿ ನಾನು ಮಾತಾಡುತ್ತೇನೆ. ಧನ್ಯವಾದಗಳು. ಜೈ ಜೈ ಕರ್ನಾಟಕ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಧನ್ಯವಾದಗಳು. Oh, yeah.
ಮತ್ತು ಎಲ್ಲ ಬಂಧುಗಳಲ್ಲಿ ನಿಮಿಷ ಸುನೀಲ್ ಕುಮಾರ್ ಎಂಬುದವರು ಇನ್ನು ಕೇವಲ 5 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮೀಕ್ಷೆ ಪಟಾಕಿ ಡಾಕ್ಟರ್ ಸುಧಾಕರ್ಗೆ ಕುಮಾರಸ್ವಾಮಿಗೆ ಕುಮಾರಣ್ಣಿಗೆ ದೇವೇಗೌಡರಿಗೆ ದೇವೇಗೌಡರಿಗೆ ಕೊಲೋ ಭಾರತ್ ಪಟಾಕಿ ಭಾರತ್ ಪಟಾಕಿ ನರೇಂದ್ರ ಮೋದಿ ಹೀಗೆ ಮೋದಿ 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 ಕೊಟ್ಟು ಮೋದಿ 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 ಭರ್ತಾರಂಗ ಬರ್ತಾರೆ ಕುಂಭಾರಂಗ ಬರ್ತಾರೆ ದಯವಿಟ್ಟು ಬಂದರೆ ನಿಮ್ಮ ಕೇವಲ 5 ನಿಮಿಷದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರವರು ಹಾಗೂ ನಮ್ಮ ರಾಜ್ಯ ಜನತಾ ದಳ ಅಧ್ಯಕ್ಷರಾಗಿದ್ದ ನಮ್ಮ ಕುಮಾರಸ್ವಾಮಿ ಅವರು ಕೇವಲ 5 ನಿಮಿಷದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಒಂದು ಉಪನಿಷ್ಠೆಯನ್ನ ಮತ್ತು ಪಕ್ಷದ ಪರವಾಗಿ ಅವರು ಮಾತಾಡ್ತಕ್ಕಂಥ ಕೆಲವು ಮಾತುಗಳನ್ನು ತಾವು ಕೇಳಬೇಕು ಅಂತ ಎಲ್ಲ ಪಕ್ಷದ ಪದಾಧಿಕಾರಿಗಳು ಏನು 26ನೇ ತಾರೀಕು ನಡೀತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಒಂದು ಚುನಾವಣೆಗಳಲ್ಲಿ ಇಡೀ ಪ್ರಶ್ನೆ ಭಾರತದ ಪರವಾಗಿ ಗಮನ ಕೊಡ್ತಾ ಇದೆ. ಇಂಥದ್ರಲ್ಲಿ 26ನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭೆಯಿಂದ ಡಾಕ್ಟರ್ ಸುಧಾಕರ್ ಅವರನ್ನ ಅತಿ ಹೆಚ್ಚಿನ ಅಂತದ ಮತಗಳಿಂದ ಗೆಲ್ಲಿಸಿ ಅವರನ್ನ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡ್ತಕ್ಕಂಥ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರದಿಂದ ಬೆಂಬಲವಾಗಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವರನ್ನ ನಮ್ಮ ಜನತಾ ದಳದ ನೇತೃತ್ವ ಹಾಗೂ ಭಾರತೀಯ ಜನತಾ ದಳದ ಭಾರತೀಯ ಜನತಾ ಪಕ್ಷದ ಎರಡೇ ಪಕ್ಷಗಳ ನೇತೃತ್ವದಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ವಹಿಸಿಕೊಟ್ಟರೆ ಏನು ರಾಜ್ಯ ಸರ್ಕಾರದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾಗ ರಾಜ್ಯದಿಂದ ಬರಬೇಕಾಗಿರ್ತಕ್ಕಂಥ ಅನೇಕ ಸಾವಿರಾರು ಕೋಟಿ ಅನುದಾನವನ್ನು ಒಂದು ಚಿಕ್ಕಬಳ್ಳಾಪುರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು, ಮೆಡಿಸನ್ ವ್ಯಾಲಿ ನೀರಿನ ಒಂದು ಸಪ್ಲೈ ಇರ್ಬೋದು. ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಎಂ ಪಿ ಆಗಿ ಆಯ್ಕೆಯಾಗಿರುವುದರಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಕೃತ ನೀರಾವರಿಯ ದಿನಗಳನ್ನು ತರುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಎಂದರೆ ಇವತ್ತು ನಾನು ಹೇಳ್ತಾ ಇದ್ದೇನೆ. ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಕೇಂದ್ರ ಸರ್ಕಾರ ಹೋದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರಕ್ಕೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ತರ್ತಾರೆ. ಯಾಕಂದ್ರೆ ನಮ್ಮ ರೈತ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಮತ್ತೊಬ್ಬ ರೈತ ನಾಯಕ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಜೊತೆ ಈ ಒಂದು ಜಿಲ್ಲೆಗೆ ಈ ಒಂದು ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಯನ್ನ ನೀರಿಗೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಸುಮಾರು ಯೋಜನೆಗಳನ್ನ ಒಂದು ಕೈಗಾರಿಕಾ ಯೋಜನೆ ಇರ್ಬೋದು, ಕೈಗಾರಿಕಾ ಯೋಜನೆ ಇರ್ಬೋದು, ಶಾಶ್ವತ ನೀರಾವರಿ ಯೋಜನೆ ಇರ್ಬೋದು, ಕೃಷ್ಣಾ ನದಿ ನೀರಿನ ಯೋಜನೆ ಇರ್ಬೋದು, ಅನೇಕ ಯೋಜನೆಗಳನ್ನ ನಿಜವಾಗಲೂ ಸಹ ನಮ್ಮ ಎಂಟು ಮುಂದಿನ ಎಂಟು ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ಒಂದು ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಯೋಜನೆಗಳು ಇರ್ಬೋದು. ದಯವಿಟ್ಟು ಸಂಪೂರ್ಣ ಮೋದಿ ಮೋದಿ ಅಂತ ಘೋಷಣೆ ಕೊಡ್ಬೇಕು. ಮೋದಿ 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 ಬಂದ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ಒಂದು ಚುನಾವಣೆಯಲ್ಲಿ ಸರ್ಕಾರ ನಡೆಸತಕ್ಕಂಥ ಚುನಾವಣೆಯಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ನಾವು ಇಂದು ಸಹ ಕಳಿಸಬೇಕು. ಅವರ ಒಂದು ಪರವಾಗಿ ಮತಯಾಚನೆ ಮಾಡುವುದಕ್ಕಾಗಿ ನಮ್ಮ ಹಿಂದಿನ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಜಯಂತಿ ಬಸವರಾಜರವರು ಮೋಹನ್ ಅವರು ನಮ್ಮ ಕೆಎಸ್ ಮುನಿರಾಜ್ರವರು ಅನೇಕ ನಮ್ಮ ರಾಜ್ಯ ನಾಯಕರು ಹಾಗೂ ಕೇಂದ್ರ ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಚಿಕ್ಕಬಳ್ಳಾಪುರ ಯಾವತ್ತೇ ಕಂಡು ಕಂಡಿದ್ದಂತ ಒಂದು ಜನಸ್ತೋಮವನ್ನ ನಾವು ನೋಡ್ತಾ ಇದ್ದೀರಾ. ಈ ಎಲ್ಲರ ಜನಸ್ತೋಮವು ಎಲ್ಲರ ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ನಮ್ಮೆಲ್ಲರ ಒಂದು ಸಹಕಾರದಿಂದ ನಾವು ಅಂತ ಹೇಳ್ತಾ
ನಮ್ಮ ನಗರಸಭಾ ಸದಸ್ಯರು ಮುನ್ರಾಜವರೇ ಬನ್ನಿ ಮುಖ್ಯ ಜೊತೆ ನೋಡಿ ನಮ್ಮ ಕೋಲಾರ ಲೋಕಸಭಾ ಸದಸ್ಯರು ಅಂತ ಮುಂಚೆ ಮಾಡಿದ್ರು ಎಷ್ಟು ಇಷ್ಟ ಕುಣಿತಾ ಇದ್ದಾರೆ ನೋಡಿ ಅವರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದೇ ದಯವಿಟ್ಟು ಮುಂದೆ 2 ಸಾಲಿನಲ್ಲಿ ಗಾಡಿಯಲ್ಲಿ ಇರ್ತಕ್ಕಂತ ಎಲ್ಲ ಹಿರಿಯ ಮುಖಂಡರಿಗೆ ಮನವಿ ಮಾಡ್ತೇನೆ. ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಇನ್ನ ಕೇವಲ 5 ನಿಮಿಷದಲ್ಲಿ ನಿಲ್ತಾರೆ, ಅವರಿಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ, ಮಾತಾಡುವಂತಹ ಸ್ಪೀಕರ್ಸ್ಗೆ ಅವಕಾಶ ಮಾಡಿಕೊಡಿ. ಈಗ ಕೋಲಾರದ ಸಂಸದರು ನನ್ನ ಆತ್ಮೀಯರು ಆಗಿರ್ತಕ್ಕಂತಹ ಮುನಿಸಾರಿಯವರು ನಿಮ್ಮನ್ನೆಲ್ಲ ಉದ್ದೇಶ ಮಾಡಿ ಮಾತನಾಡ್ತಾರೆ. ಆ ಮ್ಯೂಸಿಕ್ ಮಾಡ್ತಾ ಇದ್ದೀವಿ.
ಆದಂತ ದೇವನಹಳ್ಳಿಯ ನಿಸರ್ಗ ನಾರಾಯಣ ಸಮ್ಮಣ್ಣ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಬಂಧುಗಳೇ. ಈ ದಿನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಉಮೇದುವಾರಿಕೆಯನ್ನು ಸಲ್ಲಿಸುವ ಸಲುವಾಗಿ NDA ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮಂತ್ರಿಗಳು ಆದಂತ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರೇ, ಅದೇ ರೀತಿ ನನ್ನ ಆತ್ಮೀಯ ಸಹೋದರರು, ನನ್ನ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ, ಮತ್ತೊಬ್ಬ ನನ್ನ ಮಾಜಿ ಗುರುಗಳು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಉದ್ಯಮಿಗಳು ಆದಂಥ ಸನ್ಮಾನ್ಯ MPB ನಾಗರಾಜ್ ಅವರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ JDS BJP ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ, ಮಾಜಿ ಶಾಸಕರುಗಳೇ, ಮತ್ತು ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ವಿವಿಧ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ JDS ಮತ್ತು BJP ಪಕ್ಷದ ಎಲ್ಲ ನನ್ನ ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈಗೇನು ಇವತ್ತು ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024 ಏನು April 26 ನಡೆಯುವ ಚುನಾವಣೆಯಲ್ಲಿ JDS BJP ಎರಡೂ ಒಗ್ಗಟ್ಟಾಗಿ ನಾವು NDA ಅಭ್ಯರ್ಥಿಯಾಗಿ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಈ ಭಾಗದಿಂದ ನಾವು ಮುಂದೆ ನಿಲ್ಲಿಸಿದ್ದೇವೆ. ತಮಗೆಲ್ಲ ಬಹಳಷ್ಟು ಜನ ಬಂದು ಇವತ್ತು ಅಭೂತಪೂರ್ವವಾದಂಥ ಸ್ವಾಗತವನ್ನು ಕೇಳ್ತಾ ಇದ್ದೀವಿ, ಕೊಡ್ತಾ ಇದ್ದೀರಿ, ಬಹಳ ಸಂತೋಷದ ವಿಷಯ. ಈ ಭಾಗದಲ್ಲಿ ಏನು ಇವತ್ತು JDS ಮತ್ತು BJPಯ ಸಮ್ಮಿಶ್ರ ಸರ್ಕಾರ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 28 ಲೋಕಸಭಾ ಕ್ಷೇತ್ರಗಳನ್ನು ಜಯಗಳಿಸಬೇಕಾಗಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕು ಅಂತ ಕೊಡ್ತೀನಿ. ಸನ್ಮಾನ್ಯ ಬಂಧುಗಳೇ, ಡಾಕ್ಟರ್ ಸುಧಾಕರ್ ಅವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಕುಮಾರಣ್ಣ ಅವರು ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವವರಿದ್ದಾರೆ. ಇವತ್ತು ಸುಧಾಕರ್ ಅವರು ಮುಖ್ಯಮಂತ್ರಿಗಳಾಗಿ ಬಹಳಷ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಲೋಕಸಭಾ ಸದಸ್ಯರಾಗಿ ನಾವು ನೀವೆಲ್ಲರ ಒಗ್ಗಟ್ಟಾಗಿ ಸೇರಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗಿದೆ. ಯಾಕೆ ಆಯ್ಕೆ ಮಾಡಿ ಕಳಿಸ್ಬೇಕು? ಇವತ್ತು ಅವರ ಬರೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಯಲಹಂಕ ಕ್ಷೇತ್ರ ಮತ್ತು ಕೋಲಾರ ಡಿಸ್ಟಿಕ್ಕು, ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಇದೆ. ಈಗಾಗಲೇ ಕುಮಾರಣ್ಣ ಅವರು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ JDS ಮತ್ತು BJPಯ NDA ಅಭ್ಯರ್ಥಿಯಾಗಿ ಸುಧಾಕರ್ ಅವರು ತನ್ನ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಏನು April 26 ನಡೆಯುವ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ನಾವು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ಅಥವಾ ಯಲಹಂಕ ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ತಾರತಮ್ಯ ಇಲ್ಲದೆ JDS BJP ಅನ್ನೋ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ಸುಧಾಕರ್ ಅವ್ರನ್ನ ಗೆಲ್ಸೋದ್ರ ಮೂಲಕ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕಾಗಿದೆ. ಯಾಕೆ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಪ್ರಧಾನಿಯಾಗಿ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಬಹಳ ಒಂದು ಇತಿಹಾಸನೇ ಇದೆ. ಈ ಭಾರತ ದೇಶದಲ್ಲಿ ಸ್ವತಂತ್ರ ಬಂಧನಿಕ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಜನಗಳ ಅಭಿವೃದ್ಧಿನ ಬಯಸ್ತಿಲ್ಲ, ಈ ದೇಶದ ಸಮಗ್ರ ಅಭಿವೃದ್ಧಿನ ಬಯಸ್ತಿಲ್ಲ, ಈ ದೇಶದ ಒಳಿತಿಗಾಗಿ ಒಂದು ದಿನ ಅವರು ಕೆಲಸ ಮಾಡಲಿಲ್ಲ.
ಅವರದೇ ಆದಂತಹ ಜೀವನದ ದಾಟಿಯಲ್ಲಿ ಬದುಕನ್ನ ಕಟ್ಕೊಂಡಂತ ಕಾಂಗ್ರೆಸ್ ಪಕ್ಷವನ್ನ ಈ ದೇಶದಲ್ಲೇ ಕಿತ್ತೊಗಿಬೇಕಾಗಿರೋ ಒಂದು ಅವಶ್ಯಕತೆ ಇವತ್ತು ಒದಗಿ ಬಂದಿದೆ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ದೇವೇಗೌಡ ಅಪ್ಪಾಜಿಯವರು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಅವ್ರ ಜೊತೆ ನಮ್ಮ ಯುವಕ ರಾಜ್ಯ ಅಧ್ಯಕ್ಷರಾದಂತ ವಿ ಕೆ ಕುಮಾರಸ್ವಾಮಿ ಅವರು ಇವತ್ತು ಮೋದಿಜಿ ಅವರು ಮತ್ತೆ ಜೆ ಪಿ ನಡ್ಡಾ ಅವರು ಮತ್ತೆ ಅಮಿತ್ ಶಾ ಜಿ ಅವರನ್ನ ಭೇಟಿ ಮಾಡಿ ಎಲ್ಲರೂ ಒಗ್ಗಟ್ಟೆ ಹೋಗೋಣ, ಈ ರಾಜ್ಯದಲ್ಲಿ ಬದಲಾವಣೆ ತರೋಣ, ನಿಮ್ಮ ಸಹಕಾರ ನಮಗೆ ಬೇಕು. ಕುಮಾರಣ್ಣವರೇ, ನೀವು ನಮ್ಮ ಜೊತೆ ಕೈ ಜೋಡಿಸಿ ನಾವು ಸಮಗ್ರ ಪಥಕ್ಕೆ ಕೊಂಡೊಯ್ಯೋಣ ಅಂತ ತೀರ್ಮಾನ ಮಾಡಿ ಇವತ್ತು ನಾವು ಎನ್ಡಿಎ ಜೊತೆ ಪಾಲ್ಗೊಂಡಿದ್ದೇವೆ. ನರೇಂದ್ರ ಮೋದಿಜಿಯವರು ಈಗಾಗಲೇ 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಯಾವುದೇ ರಾಜ್ಯದಲ್ಲಿ ಯಾವುದೇ ಇದರಲ್ಲಿ ಭಯೋತ್ಪಾದನೆ ಮಾಡಬೇಕಾದ್ರೆ ಜನ ಟೆರರಿಸ್ಟ್ಗಳಿಗೆ 1 ಕಿಲೋಮೀಟರ್ ಹಿಂದೆ ಹೋಗ್ಬೇಕು ಯೋಚನೆ ಮಾಡಬೇಕು ಅನ್ನೋ ಯೋಚನೆ ಇವತ್ತು ಓದಿ ಬರೋದಕ್ಕೆ ಕಾರಣಕ್ಕೆ ನರೇಂದ್ರ ಮೋದಿಜಿಯವರೇ ಕಾರಣ. ನರೇಂದ್ರ ಮೋದಿಜಿಯವರು ಮತ್ತೆ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದಲ್ಲಿ ಪೂರ್ತಿ ದೇಶದ ಸಮಗ್ರ ಅಭಿವೃದ್ಧಿಗೆ ರಸ್ತೆಗಳನ್ನು ವಿಶೇಷವಾಗಿ ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸಿ ಈ ದೇಶಕ್ಕೆ ಕೊಡುಗೆ ಕೊಟ್ಟರು. ಇವತ್ತು ಆರ್ಥಿಕವಾಗಿ ಭಾರತ ದೇಶ ಬಹಳಷ್ಟು ಬಲಿಷ್ಠವಾಗಿದೆ. ಅದಕ್ಕೆಲ್ಲ ಕಾರಣ ಪ್ರತಿ ರಾಜ್ಯದಲ್ಲೂ ಅಭಿವೃದ್ಧಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಅಭಿವೃದ್ಧಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನರೇಂದ್ರ ಮೋದಿಜಿಯವರನ್ನ ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ನಾವು ಅಧಿಕಾರ ತರಬೇಕಾಗಿರೋ ಜವಾಬ್ದಾರಿ ಪ್ರತಿಯೊಬ್ಬ ಭಾರತದ ಪ್ರಜೆಗಳ ಮೇಲಿದೆ. ಇದು ಯಾರು ಒಬ್ಬರಿಂದ ಸಾಧ್ಯ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಸುಧಾಕರ್ ಅವ್ರನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನರೇಂದ್ರ ಮೋದಿ ಅವರಿಗೆ ಎಚ್ ಡಿ ದೇವೇಗೌಡರಿಗೆ ರಾಜ್ಯದ ಜನತಾದ ಅಧ್ಯಕ್ಷರ ಮಾಜಿ ಮುಖ್ಯಮಂತ್ರಿಗಳು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ನೇರ ಬರ್ತಾ ಇದ್ದಾರೆ. ಮಂಡ್ಯದಲ್ಲಿ ನಾಮಿನೇಷನ್ಗೆ ಲಕ್ಷಾಂತರ ಜನ ಸೇರಿ ಗೋವಾ ಮುಖ್ಯಮಂತ್ರಿ ಎಲ್ಲರೂ ಕೂಡ ಆಗಮಿಸಿದ್ರು. ಅದು ಮುಗಿಸಿ ನಾನು ಇಲ್ಲಿ ಬಂದಿದ್ದೀನಿ. ಅವ್ರು ಇನ್ನೇನು ಬರ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಬಿ ಎಸ್ ಯಡಿಯೂರಪ್ಪನವರಿಗೆ, ವಿಜಯೇಂದ್ರ ಅವರಿಗೆ. ಇವತ್ತೇನು ಎಲ್ಲರೂ ಕೂಡ ಈ ಉರಿಯುವ ಬಿಸಿಲಿನಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲೂ ಕೂಡ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲೇಬೇಕು. ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡರಿಗೆ ಶಕ್ತಿಯನ್ನು ತುಂಬಬೇಕು, ಯಡಿಯೂರಪ್ಪನವ್ರಿಗೆ ವಿಜಯೇಂದ್ರ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು ಅಂತ ಆಗಮಿಸಿದ್ದಾಗಂತ ನಿಮಗೆ ಎಲ್ರಿಗೂ ಕೂಡ ಆರ್ಥಿಕ ಅಭಿನಂದನೆ ಸಲ್ಲಿಸ್ತಾ ನಿಮ್ಮೆಲ್ಲರ ಈ ಒಂದು ರಾಜ್ಯದ ದಕ್ಷ ನಾಯಕ ಡಿ ಸುಧಾಕರ್ ಅವರಿಗೆ, ಡಾಕ್ಟರ್ ಸುಧಾಕರ್ ಅವರಿಗೆ, ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರಿಗೆ ಒಂದು ವೇಳೆ ಭಾರತ ದೇಶ ಚಿಕ್ಕಬಳ್ಳಾಪುರವನ್ನ ಎದುರು ನೋಡ್ತಾ ಇದೆ. ನರೇಂದ್ರ ಮೋದಿ ಅವರು ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಈ ಬಿಸಿಲಿನಲ್ಲಿ ಎಲ್ಲರೂ ಕೂಡ ಬಂದಿದ್ದೀರಿ. ಬಂದಿದ್ದಾರೆ. ಇವತ್ತೇನು ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದು ದಿನವೂ ಕೂಡ ಒಂದು ಗಂಟೆಯೂ ಕೂಡ ವಿಶ್ರಾಂತಿಯನ್ನು ಪಡೆಯದೆ ಈ ದೇಶಕ್ಕೋಸ್ಕರ ದುಡಿತಾ ಇರ್ತಕ್ಕಂತ ನಾಯಕ ನರೇಂದ್ರ ಮೋದಿ ಅವರು. ಮತ್ತೊಬ್ಬರು ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಬೀಸರಲ್ಲಿ ನೀರಾವರಿ ಹೋರಾಟಕ್ಕೋಸ್ಕರ ಪಾರ್ಲಿಮೆಂಟ್ ಅಲ್ಲಿ ಭಾಗವಹಿಸಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ದೇವೇಗೌಡರು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ.
ಸಾಧನೆ ಮಾಡಿರ್ತಕ್ಕಂಥದ್ದು ಈ ಭಾರತ ದೇಶ ಉಳಿಬೇಕು. ಅದೆಲ್ಲ ನೋಡಿದ್ದೀರಿ ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ, ಇಸ್ರೇಲ್ ಏನಾಗ್ತಾ ಇದೆ, ಉಕ್ರೇನ್ ಏನಾಗ್ತಾ ಇದೆ, ಭಾರತ ದೇಶ ಮಾತ್ರ ನೆಮ್ಮದಿ ಆಗಿದೆ. ಭಾರತ ದೇಶದ ಅಲ್ಪಸಂಖ್ಯಾತರಿಗೂ ರಕ್ಷಣೆ ಇದೆ, ದೀನ ದಲಿತರಿಗೂ ರಕ್ಷಣೆ ಇದೆ. ಈ ಭಾರತ ದೇಶದ ಸರ್ವ ಪ್ರಜೆಯು ಕೂಡ ರಕ್ಷಣೆ ಹೊಂದಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಏನ್ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತೇಳಿ ಇವತ್ತಿಲ್ಲ ಒಟ್ಟಿದ್ದೀರೋ. ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಆಗ್ತಾ ಇದೆ, ಒಂದು ತಿಂಗಳು ಕಂಡ್ರೆ ಅವ್ರು ಬಂದಾಗೆಲ್ಲ ಭೀಕರ ಬರಗಾಲ. ಕಾಂಗ್ರೆಸ್ ಸರ್ಕಾರ ಕಾಲಿಟ್ಕೊಂಡು ಬಂದಾಗೆಲ್ಲ ಭೀಕರವಾದಂತ ಬರಗಾಲ. ಕಾಂಗ್ರೆಸ್ ಬಂದಾಗೆಲ್ಲ ಬರಗಾಲ. ಬಿಜೆಪಿ ಯಡಿಯೂರಪ್ಪ ಆದಾಗ ಅವ್ರ ಕಾಲ್ಗೊಂಡಿಂದ ನದಿಗಳು ಕೆರೆಗಳು ಉಕ್ಕಿ ಹರಿತಾ ಇದ್ದವು. ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೆರೆಕಟ್ಟೆಗಳೆಲ್ಲ ಭರ್ತಿ ಆಗ್ತಾ ಇತ್ತು. ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿದರು. ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿದಂತ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು. ಈ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಶಕ್ತಿ ಇದ್ದ ಅಂಬೇಡ್ಕರ್ ಅವರ ಫೋಟೋ ತೋರಿಸ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಗೆ ನಿಂತು ಸೋಲಿಸ್ತವರು ಕಾಂಗ್ರೆಸ್. ಅವ್ರು ಸಮಾಧಿ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ಕಾಂಗ್ರೆಸ್. ಇವತ್ತು ಬಿಜೆಪಿ ಸಂವಿಧಾನ ತಿದ್ದುಪಡಿ ಮಾಡ್ತಾ ಇಲ್ಲ. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ 72ರಲ್ಲಿ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ರು, ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂಥವ್ರು ಕಾಂಗ್ರೆಸ್ ಅವರು ಇಂದಿರಾ ಗಾಂಧಿ ಅವರು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಮಾಜಿ ಅವರೇ ಅಂಬೇಡ್ಕರ್ ಅವರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸಿದ್ಧಾಂತವನ್ನು ಅವರ ಸಂವಿಧಾನವನ್ನು ಉಳಿಸ್ತಾ ಇರ್ತಕ್ಕಂಥವರೇ ನರೇಂದ್ರ ಮೋದಿ ಮತ್ತು ಪ್ರಧಾನಮಂತ್ರಿ ದೇವೇಗೌಡರು. ಪ್ರಧಾನಮಂತ್ರಿ ದೇವೇಗೌಡರು ನಾಯಕ ಸಮುದಾಯ ಚಂದ್ರಶೇಖರ್ ಅವರು ಪ್ರಧಾನಿಗಳಾಗಿದ್ದಾಗ ನನಗೆ ಮಂತ್ರಿ ಬೇಡ, ನಾಯಕ ಸಮುದಾಯಕ್ಕೆ ಎಸ್ ಟಿ ಸಮುದಾಯವನ್ನು ಮಾಡಬೇಕು ಅಂತೇಳಿ ಹೇಳಿದವರು. ಎಸ್ ಟಿ ಆಗದಿಂದ ನಾಯಕ ಸಮುದಾಯ ಇಬ್ಬರು ಲೋಕಸಭಾ ಸದಸ್ಯರು 15 ಜನ ಶಾಸಕರು ಆಗ್ತಾ ಇದ್ದಾರೆ. 15 ಜನ ನಾಯಕ ಸಮುದಾಯ ನಾಯಕರು, 2 ಜನ ಲೋಕಸಭಾ ಸದಸ್ಯರು. ಈ ರೀತಿ ಈ ದೇಶಕ್ಕೋಸ್ಕರ ಈ ರಾಜ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಾಯಕರುಗಳು ಕುಮಾರಸ್ವಾಮಿ, ಯಡಿಯೂರಪ್ಪ, ದೇವೇಗೌಡರು, ಇವತ್ತೇ ನೂತನ ಅಧ್ಯಕ್ಷ ವಿಜಯೇಂದ್ರ ಅವರು, ಎಂ ಪಿ ನಾಗರಾಜಮ್ಮ ಬಂದಿದ್ದಾರೆ, ಅವರಿಂದ ಏನು ಮಾತಾಡೋರು ಇದ್ದಾರೆ, ಅವರು ಕೂಡ ಡಾಕ್ಟರ್ ಸುಧಾಕರ್ ಅನ್ನ ಗೆಲ್ಲಿಸ್ಕೋಬೇಕು ಅಂತ ಅವ್ರಿಗೆ ಟಿಕೆಟ್ ಕೊಡಬೇಕು, ಅವರ ದಕ್ಷಿಣ ನಾಯಕ ಅಂತೇಳಿ ಹೋರಾಟವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ವಿಸರ್ಜ ನಾರಾಯಣ ಸ್ವಾಮಿ ಅವರು, ನಾವು ಡಾಕ್ಟರ್ ಎಂ ಪಿ ಮುನಿಸ್ವಾಮಿ ಅವರು, ಎಂ ಪಿ ಅವರು ಮೊದಲೇ ಹೇಳಿದೆ, ಎಂ ಪಿ ವಿ ನಾಗರಾಜ್ ಅವರು ಮಂತ್ರಿಗಳಾಗಿ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥವ್ರು, ನಮ್ಮ ಕೋಲಾರದ ಎಂ ಪಿ ಅವರು ಕೂಡ ಆಗಮಿಸಿದ್ದಾರೆ, ರಾಮಚಂದ್ರಗೌಡರು ಕೂಡ ಬಂದಿದ್ದಾರೆ, ಎನ್ ಪಿ ಶಿವಾರೆಡ್ಡಿ ಅವರು ಶ್ರೀನಿವಾಸಪುರ ಬಂದಿದ್ದಾರೆ, ಇನ್ನೇನು ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಇವತ್ತೇನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಅವ್ರು ಬಂದು ಹೇಳ್ತಾರೆ ಕೊರೋನಾ ಕ್ಷೇತ್ರದಲ್ಲಿ 60,000 ಲೀಡ್ ಕೊಟ್ಟರೆ ನನ್ನ ಯಾರು ಟಚ್ ಮಾಡಲ್ಲ, ಇಲ್ಲದೆ ಇದ್ರೆ ನನಗೆ ತೆಗಿತಾರೆ ಅಂತ ಅವರ ಹೇಳ್ತಾವ್ರೆ. ಉಪ ಮುಖ್ಯಮಂತ್ರಿಗೆ 4 ಉಪ ಮುಖ್ಯಮಂತ್ರಿಗಳು ಮಾಡಬೇಕು, ಈ ಡಿ ಕೆ ಶಿವಕುಮಾರ್ ಉಳಿಸ್ಬೇಕು ಅಂತ ಹೊರಟಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಅವರ ಭಾರದಿಂದಲೇ ಕಾಂಗ್ರೆಸ್ ಉಳಿಯಲ್ಲ,
ಇವತ್ತು ಬಂದಿರ್ತಕ್ಕಂಥ ನೀವುಗಳು ನಿಮ್ಗೆಲ್ಲೂ ಕೂಡ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿಯವರು ಹಣ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಿಮಗೆ ಗೊತ್ತಿದೆ ಎನ್ ಡಿ ಆರ್ ಎಸ್ ಅಲ್ಲಿ ಏನು ನರೇಂದ್ರ ಮೋದಿ ಅವರು 600 ಕೋಟಿ ಕೊಟ್ಟಿದ್ರು, ಅಷ್ಟನ್ನು ಮಾತಾಡ್ತೀರ ಮಾಡಿಲ್ಲ ಅವರು, ರಾಜ್ಯ ಸರ್ಕಾರದಿಂದ 1,000 ಬಿಡುಗಡೆ ಮಾಡಿಲ್ಲ. ಸರ್ಕಾರ ಬಂದು 1 ವರ್ಷ ಆಯ್ತು, ಒಂದೇ ಒಂದು ರಸ್ತೆ ಇಲ್ಲ, ಒಂದು ಗುಂಡಿ ಮುಚ್ತಾ ಇಲ್ಲ, ಕೆರೆ ಕಟ್ಟಿ ನೀರು ಒಣಗಾಯ್ತು, ರಸ್ತೆಗಳ ಅಭಿವೃದ್ಧಿ ಇಲ್ಲ, ಕುಡಿಯೋಕ್ ನೀರಿಲ್ಲ, ಹೊಸ ಬೋರ್ವೆಲ್ ತೋರ್ಗಡೆ ಅಂತ ಹೇಳ್ಬಿಟ್ಟಾರೆ, ಕುಡಿಯಲಿಕ್ಕೆ ನೀರಿಲ್ಲ, ಕಾವೇರಿಗೆ ಸಂಪೂರ್ಣ ಬಿಟ್ಟರು, ತಮಿಳ್ನಾಡಿಗೆ ಇಂಥ ಒಂದು ಸರ್ಕಾರ ಇರಬೇಕು. ಅದಕ್ಕೋಸ್ಕರನೇ ಎಚ್ ಡಿ ಕುಮಾರಸ್ವಾಮಿ ಅವರು 2 ವರ್ಷ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿದ್ದಾಗ ನಿಮ್ಮ ಆದೇಶ ಇರಲಿಲ್ಲ, ನಿಮ್ಮ ಆದೇಶ ಇರಲಿಲ್ಲ, ನಾಯಕರುಗಳು ಒಂದಾಗಿದ್ದರು, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದು, ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗಿದ್ದು, ಆದರೆ ಇವತ್ತು ನಿಮ್ಮೆಲ್ಲರ ಬೆಂಬಲ ಇದೆ, ನೀವೆಲ್ಲ ಒಟ್ಟಾಗಬೇಕು. ಈ ಕಾಂಗ್ರೆಸ್ 135 ಸ್ಥಾನವನ್ನು ಗೆದ್ದು ಈ ರಾಜ್ಯವನ್ನು ಹಾವು ಮಾಡ್ತಾ ಇದ್ದಾರೆ. ಆಂಬುಲೆನ್ಸ್ ದಾರಿ ಬಿಡಿ ಹೋಗಲಿ. ನಿಮಗೆ ಗೊತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲಾಯರ್ ಅಂತ ಹೇಳ್ತಾರೆ, 16 ವರ್ಷ ಅಂತಾರೆ, ಸುಪ್ರೀಂ ಕೋರ್ಟ್ ಹೋಗೋರೆ ದುಡ್ಡು ಕೊಟ್ಟಿಲ್ಲ ಅಂತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರಾದ್ರೂ ಸುಪ್ರೀಂ ಕೋರ್ಟ್ ಹೋಗ್ತಾರ? ಇವತ್ತು ನಿಮಗೆ ಗೊತ್ತಿದೆ ಯಾವುದೇ ಸಂವಿಧಾನದಲ್ಲಿಲ್ಲ, ಯಾವುದೇ ಕಾನೂನಲ್ಲಿ ಇಲ್ಲ, ಆ ರೀತಿ ಕಾನೂನು ಬಾಹಿರವಾಗಿ ಕೋರ್ಟ್ ಹೋಗಿರಿ ಅಂತ ಹೇಳ್ತಕ್ಕಂಥ ಇವರು ಕೇರಳದವ್ರು ಹೋಗಿದ್ರು ರಿಜೆಕ್ಟ್ ಆಗೋಯ್ತು. ನಾನು ಕೇಳುವ ಸಿದ್ದರಾಮಯ್ಯ ಅವರೇ ಕೋರ್ಟ್ ಹೋಗ್ತಾ ಇದ್ರು ಲಾಯರು ಹಣ ತಪ್ಪಿರ ನೀವು ಅಂತ ಕೇಳಿ, ತೆಲಂಗಾಣ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು ಹೋದ್ರೆ ಸ್ವಾಗತ ಮಾಡ್ತಾರೆ ಅವರನ್ನ ನಮ್ಮ ರಾಜ್ಯ ಅಭಿವೃದ್ಧಿ ಮಾಡಂತ ಕೇಳ್ಕೊತಾರೆ. ನೀವೇನು ಸಮಯಕ್ಕಾಗಲಿ ಅಲ್ಲಿಗೆ ಬರ್ತೀವಿ ಅಂತ ಹೇಳ್ತಾರೆ ತೆಲಂಗಾಣ, ಅವರು ಕಾಂಗ್ರೆಸ್ ಪಕ್ಷ, ಆದರೆ ನಮ್ಮ ಮುಖ್ಯಮಂತ್ರಿ ಏ ಮೋದಿ ಇರ್ತಾರೆ, ಅವರು ಇವರು ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ನರೇಂದ್ರ ಮೋದಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡೋರು, ಈ ರಾಜ್ಯದ ರಾಷ್ಟ್ರಪತಿಗೆ ಏಕವಚನದಲ್ಲಿ ಮಾತಾಡ್ತಾರೆ, ಅವರು ಅಂತ ಮಾತಾಡ್ತಾರೆ. ಇಂಥ ಮುಖ್ಯಮಂತ್ರಿ ಬೇಕು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 36,000 ಸೋಲ್ಸಿದ್ದೀನಿ, ನಿನ್ನೆ ಹೇಳಿದ್ದೀನಿ ಬಂದ್ರೆ ಬನ್ನಿ ನೋಡೋಣ ಅಂತ ಕರೆದಿದ್ದೀನಿ ನಿನ್ನೆನು ಕೂಡ. ಇವತ್ತು ಚಿಕ್ಕಬಳ್ಳಾಪುರ ಗಂಡು ಮೆಟ್ಟಿನ ನೆಲ, ಗಂಡು ಮೆಟ್ಟಿನ ಭೂಮಿ, ದುಡಿಯುವ ಜನ, ಹೋರಾಟ ಮಾಡುವ ಜನ, ಇಲ್ಲಿಂದ ನರೇಂದ್ರ ಮೋದಿ ಅವರಿಗೆ ಸುಧಾಕರ್ ಅಂತ ಒಬ್ಬ ಗಂಡು ಗಲಿ, ಸುಧಾಕರ್ ಅಂತ ಗಂಡು ಗಲಿ ಅಭ್ಯರ್ಥಿ ಗಂಡು ಗಲಿಯನ್ನು ಈ ಗಂಡು ಭೂಮಿಯಿಂದ ಗಂಡು ಮೆಟ್ಟಿನ ನಾಡಿನಿಂದ ಚಿಕ್ಕಬಳ್ಳಾಪುರದಿಂದ ಡೆಲ್ಲಿಗೆ ಕಳಿಸ್ಬೇಕು. ಯಡಿಯೂರಪ್ಪ ದೇವೇಗೌಡರು ಹೇಳಿದ್ರು 28 ಕ್ಷೇತ್ರಗಳನ್ನು ಗೆಲ್ಲಿಸಿ ನಮ್ಮ ಕೈ ಕೊಡಿ, ನಾವು ನರೇಂದ್ರ ಮೋದಿ ಹತ್ರ ಹೋಗ್ತೇವೆ, ಈ ರಾಜ್ಯವನ್ನು ಅಭಿವೃದ್ಧಿಪಡಿಸ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಜನತಾ ದಳ ಬಿಜೆಪಿ 2-1, ಜನತಾ ದಳ ಬಿಜೆಪಿ 2-1, ಜನತಾ ದಳ ಬಿಜೆಪಿ 2-1, ಏಕೈಕ ಪಕ್ಷ, ಇನ್ನು ಮುಂದೆ ನಿರಂತರವಾಗಿ ಗಟ್ಟಿಯಾಗಿ ಉಳಿತೇವೆ. ಈ ಕಾಂಗ್ರೆಸ್ ಅನ್ನು ತೆಗೀಬೇಕು, ನೀವೆಲ್ಲ ಸಿದ್ಧರಾಗಿ ನರೇಂದ್ರ ಮೋದಿ ಅವ್ರನ್ನ
ಮೂರನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನ ಮಾಡಲಿಕ್ಕೆ ತಮ್ಮೆಲ್ಲರ ಅತ್ಯಮೂಲ್ಯವಾದ ಅತ್ಯಮೂಲ್ಯವಾದ ಮತವನ್ನು ನರೇಂದ್ರ ಮೋದಿ ಅವರ ಗುಂಟಾಗ ಕಮಲದ ಮುಟ್ಟಿಗೆ ಹೋಗಬೇಕು. ಬಲೋ ಭಾರತ್ ಮಾತಾಕಿ, ಬಲೋ ಭಾರತ್ ಮಾತಾಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಮಸ್ಕಾರ. ಬಲೋ ಭಾರತ್ ಮಾತಾಕಿ, ಬಲೋ ಭಾರತ್ ಮಾತಾಕಿ, ನರೇಂದ್ರ ಮೋದಿ ಅವರಿಗೆ, ಎಚ್.ಡಿ. ದೇವೇಗೌಡರಿಗೆ, ರಾಜ್ಯದ ಜನತಾದ ಅಧ್ಯಕ್ಷರ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೇರ ಬರ್ತಾ ಇದ್ದಾರೆ. ಮಂಡ್ಯದಲ್ಲಿ ನಾಮಿನೇಷನ್ಗೆ ಲಕ್ಷಾಂತರ ಜನ ಸೇರಿ ಗೋವಾ ಮುಖ್ಯಮಂತ್ರಿ ಎಲ್ಲರೂ ಕೂಡ ಆಗಮಿಸಿದ್ರು. ಅದು ಮುಗಿಸಿ ನಾನು ಇಲ್ಲಿ ಬಂದಿದ್ದೀನಿ. ಅವ್ರು ಇನ್ನೇನು ಬರ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಬಿಎಸ್ ಯಡಿಯೂರಪ್ಪನವರಿಗೆ, ವಿಜಯೇಂದ್ರ ಅವರಿಗೆ ಇವತ್ತೇ